ಆತ್ಮವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಅನುಭವ್ ಬಾರ್ಕೂರ್. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆ ಉಳಿಬಿಡುತ್ತದೆ. ಅಂತಹ ವಿಷಯಗಳಿಗೆ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸುತ್ತೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕುತ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗೆ ಅತಿಥಿಗಳಾಗಿದ್ದಾರೆ ನಮ್ಮ ಊರಿನವರು ಉಡುಪಿ ಜಿಲ್ಲೆಯವರು ಕುಂದಾಪುರದವರು ಕವಿ ಕತೆಗಾರ ವಿಮರ್ಶಕರಾಗಿರ್ತಕ್ಕಂಥ ಬೆಳಗೋಡು ರಮೇಶ್ ಭಟ್ಟವರು ಅವರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ತಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ ಸರ್. ತಮ್ಮ ಬಾಲ್ಯ ಜೀವನದ ಬಗ್ಗೆ ತಿಳಿಬೇಕು. ತಾವು ವೃತ್ತಿಯಲ್ಲಿ ಬ್ಯಾಂಕ್ ಅಧಿಕಾರಿಯಾಗಿದ್ದವರು, ನಿಮ್ಮ ಪ್ರವೃತ್ತಿಯಾಗಿ ಸಾಹಿತ್ಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರು ಮಾಡಿದಂಥ ಹಿರಿಯ ಸಾಹಿತಿಗಳು ತಾವು. ತಮ್ಮ ಬಗ್ಗೆ ತಿಳಿಬೇಕು, ತಮ್ಮ ಬಾಲ್ಯ ಜೀವನ, ತಂದೆ ತಾಯಿಯ ಬಗ್ಗೆ, ಶಾಲಾ ಜೀವನದ ಬಗ್ಗೆ ಎಲ್ಲ ತಿಳಿಬೇಕಾಗ್ತದೆ. ತಾವು ಒಂದು ಸ್ವಲ್ಪ ನಮಗೆ ತಿಳಿಸಿ ಸರ್. ನಮಸ್ಕಾರ. ನನ್ನ ಹುಟ್ಟೂರು ಬೆಳಗೋಡು ಅಂತ, ಕುಂದಾಪುರ ತಾಲೂಕಿನ ಒಂದು ಹಳ್ಳಿ. ಆದರೆ ನಾನು ಹುಟ್ಟಿದ ನಂತರ ಬೆಳೆದದ್ದೆಲ್ಲ ಕೋಟದಲ್ಲಿ, ನನ್ನ ಅಜ್ಜನ ಮನೆಯಲ್ಲಿ. ಹಾಗಾಗಿ ಕೋಟದ ಸರಕಾರಿ ಪ್ರಾಥಮಿಕ ಶಾಲೆ, ಗಿಳಿಯಾರು ಶಾಲೆ, ಕೋಟ ವಿವೇಕ ಹೈಸ್ಕೂಲ್, ಈ ಪರಿಸರದಲ್ಲಿಯೇ ನನ್ನ ಬಾಲ್ಯ ಕಳೆಯಿತು. ನನ್ನನ್ನು ಸಾಕಿದ್ದು ಬೆಳೆಸಿದ್ದು ಎಲ್ಲ ನನ್ನ ಅಜ್ಜ ಮತ್ತು ಅಜ್ಜಿ. ಅದರಿಂದ ನನಗೆ ತುಂಬ ಲಾಭ ಆಯಿತು ಅಂತ ಹೇಳಬೇಕು. ಯಾಕಂದರೆ ನನ್ನ ಅಜ್ಜ ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರಾಗಿದ್ದರು. ಸಂಸ್ಕೃತ ಭಾಷೆಯ ಪರಿಚಯ ಇದೆಲ್ಲ ಅವರಿಂದಾಗಿದ್ದು. ಸೋದರ ಮಾಮ ಕನ್ನಡ ಪ್ರಾಚಾರ್ಯರಾಗಿದ್ದರು, ಕನ್ನಡ ವಿದ್ವಾಂಸರವರು. ಅವರಿಂದಾಗಿ ಕನ್ನಡದ ಪರಿಚಯ ಕೂಡ ಆಯಿತು. ಇದೆಲ್ಲ ಬಾಲ್ಯದ. ಮತ್ತು ಜೊತೆಯಲ್ಲಿ ನನ್ನ ಸ್ನೇಹಿತರಾಗಿದ್ದವರೆಲ್ಲ ಇವತ್ತು ಅತ್ಯುನ್ನತ ಪೊಸಿಷನ್ಗಳನ್ನು ತಲುಪಿದ್ದಾರೆ. ಅಂದರೆ ನಮ್ಗೆ ಸಿಕ್ಕಿದ ಬಾಲ್ಯದ ವಿದ್ಯಾಭ್ಯಾಸ ಕೂಡ ಅಷ್ಟೇ ಶ್ರೀಮಂತವಾಗಿತ್ತು. ಆ ವಿದ್ಯಾಭ್ಯಾಸ ನಮ್ಮನ್ನ ಬದುಕಿನ ಸವಾಲಿಗೆ ಬಹಳ ಚೆನ್ನಾಗಿ ತಯಾರು ಮಾಡಿಬಿಟ್ಟಿತ್ತು. ಒಂದು, ನಾನು ಬೆಳೆದ ಮನೆ; ಎರಡನೆಯದು ನನ್ನ ಪರಿಸರ; ಮೂರನೆಯದು ನಮ್ಮ ಶಾಲೆ. ಮೂರು ಶಾಲೆಗಳು ಕೂಡ, ಕೋಟ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಬಾಲ್ಯ ಕಳೆದದ್ದು, ಕೋಟ ಹೈಸ್ಕೂಲ್ನಲ್ಲಿ ಈ ನನ್ನ ಕನ್ನಡ ಸಾಹಿತ್ಯಕ್ಕೆ ನಾನು ಮುಖಾಮುಖಿಯಾಗಿ ಬೆಳೆದದ್ದು, ಮತ್ತೆ ರಾಮಚಂದ್ರ ಉಡುಪರಂತಹ ಅಧ್ಯಾಪಕರು, ರಘುರಾಮ ಐತಾಡ್ರಂತಹ ಕನ್ನಡ ವಿದ್ವಾಂಸರು, ವೆಂಕಟರಮಣ ಅಡಿಗರಂತಹ ಸಂಸ್ಕೃತ ವಿದ್ವಾಂಸರು, ಒಂದು ವಿಶಿಷ್ಟವಾದ ಶಾರದೆಯ ದೇಗುಲದಂತಹ ಒಂದು ಪರಿಸರದಲ್ಲಿ ನನ್ನ ಬಾಲ್ಯ ಕಳೆಯಿತು. ತಾವು ತಮ್ಮ ವಿದ್ಯಾಭ್ಯಾಸ ಎಲ್ಲರೇ ಕಲ್ತ್ರಿ ಸರ್? ತಾವು ಸರ್, ನನ್ನ ವಿದ್ಯಾಭ್ಯಾಸ ಮೂರು ಸ್ಟೇಜ್ಗಳಲ್ಲಿ ಬೆಳೀತು. ಮೊದಲನೆಯದು ನಾನು ಕೋಟದಲ್ಲಿ ನನ್ನ ಪ್ರಾಥಮಿಕ ಹೈಸ್ಕೂಲ್ ವಿದ್ಯಾಭ್ಯಾಸಗಳನ್ನು ಕಳೆದದ್ದು. ಎರಡನೇದು ಬಂಡಾಕರ್ಸ್ ಕಾಲೇಜ್ನಲ್ಲಿ. ನಾನು ಬಂಡಾಕರ್ಸ್ ಕಾಲೇಜ್ನಲ್ಲಿ ಬಿ ಕಾಮನ್ನು ಪ್ರಥಮ ದರ್ಜೆಯಲ್ಲಿ ಪಾಸ್ ಮಾಡಿದ್ದೆ. ಆಮೇಲೆ ಸ್ವಲ್ಪ ಸಮಯದಲ್ಲಿ ಅದೇ ಕೂಡಲೇ ಅನ್ನಬೇಕು, ನನಗೆ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಕೆಲಸ ಸಿಕ್ಕಿತ್ತು, ನಾನು ಬ್ಯಾಂಕ್ ಸೇರಿಕೊಂಡೆ. ಆಮೇಲೆ ಕೆಲವು ವರ್ಷಗಳ ನಂತರ ನಾನು ಹೈದರಾಬಾದಿಗೆ ಹೋದಾಗ ಅಲ್ಲಿ ನಾನು ನನ್ನ ಸ್ನೇಹಿತರು ಯಾರೋ ಎಂ ಕಾಮ್ ಸ್ಟಡಿ ಮಾಡ್ತಾಯಿದ್ರು, ಅವರಿಗೆ ಪಾಠ ಹೇಳಿಕೊಡೋದು ಎಂಬುದಲ್ಲಿ ನಾನು ಎಂ ಕಾಮಿಗೆ ರಿಜಿಸ್ಟರ್ ಮಾಡಿಕೊಂಡೆ. ನನ್ನ ಎಂ ಕಾಮ್ ಹೈದರಾಬಾದಲ್ಲಾಯಿತು. ಆ ಮಧ್ಯದಲ್ಲಿ ನಾನು ಬ್ಯಾಂಕ್ ಸೇರಿದ್ದು ಒಬ್ಬ ಕ್ಲರ್ಕ್ ಆಗಿ. ಕಾರವಾರದಲ್ಲಿರುವಾಗ ಬ್ಯಾಂಕಿನಲ್ಲಿ ಯಾವುದೇ ಪ್ರಮೋಷನ್ಗಳಿಗೆ ಒಂದು ಪರೀಕ್ಷೆ ಇರುತ್ತೆ, CAAB ಅಂತ, ಸರ್ಟಿಫೈಡ್ ಅಸೋಸಿಯೇಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕರ್ಸ್. ಅದನ್ನೆಲ್ಲ 4-5 ಅಟೆಂಪ್ಟ್ಗಳಲ್ಲೂ ಪಾಸ್ ಮಾಡಿಕೊಂಡು ನಮಗೊಂದು 3-4 ಇನ್ಕ್ರಿಮೆಂಟ್ ಸಿಗುತ್ತೆ, ಅದನ್ನು ತಗೊಂಡೆಲ್ಲ ಸಂತೋಷ ಪಡ್ತಾ ಇದ್ರು. ನಾನು ಕೆಲವರಿಗೆ, ನಾನು ನಿಜವಾಗಿ ಆ ಪರೀಕ್ಷೆಗೆ ತಯಾರು ಮಾಡ್ತಾ ಇರೋರಿಗೆ ಪಾಠ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಾನು ಕಟ್ಟಿದ್ದೆ ಅವ್ರ ಜೊತೆಯಲ್ಲಿ. ನಾನು ತಿಳ್ಕೊಂಡೆಲ್ಲ ಒಬ್ಬ ಕ್ಲರ್ಕ್ ಅಷ್ಟು ಈಸಿಲಿ ಪಾಸ್ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ. ನಾನು ಸಿಂಗಲ್ ಅಟೆಂಪ್ಟ್ನಲ್ಲಿ CAV ಮೊದಲ ಭಾಗ, ಮತ್ತು ಒಂದೇ ಅಟೆಂಪ್ಟ್ನಲ್ಲಿ. ಸಾಮಾನ್ಯವಾಗಿ ನೀವು ಯಾರ ಹತ್ರ ಕೇಳಿ, ಅವ್ರು 3-4 ಅಟೆಂಪ್ಟ್ ಇಲ್ಲದೆ CAAB ಕಂಪ್ಲೀಟ್ ಮಾಡೋಲ್ಲ. ನಾನು ಒಂದೊಂದು ಅಟೆಂಪ್ಟ್ ಅಲ್ಲಿ ಮಾಡಿದ್ದಲ್ಲದೆ ಟಾಪ್ ಕ್ಯಾಶ್ ಅವಾರ್ಡ್ ಕೂಡ ನನಗೆ ಅದ್ರಲ್ಲಿ ಬಂತು. CAAB ಕೂಡ ಆ ಥರ ಮಾಡ್ಕೊಂಡೆ. ಆಮೇಲೆ ದೆಲ್ಲಿಲಿರುವಾಗ ನಾನು ಸ್ಟಾಫ್ ಟ್ರೈನಿಂಗ್ ಕಾಲೇಜ್ನಲ್ಲಿ ಫ್ಯಾಕಲ್ಟಿ ಆಗಿದ್ದೆ. ಸಿಂಡಿಕೇಟ್ ಬ್ಯಾಂಕ್ನ ನೌಕರರಿಗೆ ತರಬೇತಿ ಕೊಡೋ ಒಂದು ಕಾಲೇಜ್ ಇದೆ ದೆಲ್ಲಿಯಲ್ಲಿ, ಉತ್ತರ ಭಾರತದವರಿಗೆ. ಅಲ್ಲಿ ಅಧ್ಯಾಪಕನಾಗಿದ್ದೆ. ಆ ಸಮಯದಲ್ಲಿ ನಮ್ಮ ಕಾಲೇಜಿನ ಪಕ್ಕದಲ್ಲೇ ಲಾ ಕಾಲೇಜ್ ಒಂದಿತ್ತು, ರಿಜಿಸ್ಟರ್ ಮಾಡಿಕೊಂಡೆ. 3 ವರ್ಷದ ಕೋರ್ಸು, 2 ವರ್ಷ ಕಂಪ್ಲೀಟ್ ಮಾಡುವಾಗ ನನಗೆ ಪ್ರಮೋಷನ್ ಕೊಟ್ಟು ಬೇರೆ ಕಡೆ ಕಳಿಸಿದ್ರು. ಯಾರು ಕಂಪ್ಲೀಟ್ ಮಾಡಲಿಲ್ಲ, 2 ವರ್ಷ ಮಾತ್ರ ಮಾಡಿದ್ರು, ಅವರಿಗೆ BGL ಅನ್ನುವ ಡಿಗ್ರಿ ಕೊಡ್ತಾ ಇದ್ರು, ಬ್ಯಾಚುಲರ್ ಆಫ್ ಜನರಲ್ಲ. ಆ ಡಿಗ್ರಿ ಬಂತು. ಹಾಗಾಗಿ MCOM, CAAB, BGL ನನ್ನ ಕ್ವಾಲಿಫಿಕೇಶನ್. ಬೇರೆ ಬೇರೆ ಕಾರಣದಲ್ಲಿ ಬೇರೆ ಬೇರೆ ಊರಲ್ಲಿ ನನಗೆ ಅದು ಸಿಕ್ಕಿತ್ತು. ಸಿಕ್ಕಾಪಟ್ಟೆ ಓದಿದ್ರಿ ಸರ್, ತಾವು ಎಲ್ಲ ವಿಭಾಗದಲ್ಲಿ ಓದಿದ್ರಿ. ಅದೇ ಸರ್, ತಾವು ಅಂಡಮಾನ್ ಹೋಗಿದ್ರಿ, ಅಲ್ಲಿನ ಅನುಭವ ಅಂದ್ರೆ, ತಾವು ಬ್ಯಾಂಕ್ ಅಧಿಕಾರಿಯಾಗಿ ಅಲ್ಲಿ ಹೋಗಿದ್ರಿ,
ನಿಮ್ಮ ಫಸ್ಟಿಗೆ ನಿಮ್ಮ ವಿದ್ಯಾಭ್ಯಾಸ ಮತ್ತು ನಿಮ್ಮ ನೌಕರಿಯ ಬಗ್ಗೆ ತಿಳಿಯೋಣ ಆಮೇಲೆ ಸಾಹಿತ್ಯದ ಕಡೆ ಹೋಗೋಣ ಸರ್ ಬಹಳಷ್ಟು ದೂರ ಸಾಗಲಿಕ್ಕಿದೆ ಸಾಹಿತ್ಯ ಕ್ಷೇತ್ರದಲ್ಲಿ ಅದರಿಂದ ಇದನ್ನ ನೀವು ಅಂಡಮಾನ್ನಲ್ಲಿ ಬಹಳಷ್ಟು ಅನುಭವವನ್ನು ಹೊಂದಿದಿರಿ ಬಹಳಷ್ಟು ವರ್ಷಗಳ ಕಾಲ ಅಲ್ಲಿ ಇದ್ದಿರಿ ಅದರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿ ಸರ್ ಸರ್ ನಾನು ಚೆನ್ನೈಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ನ ಚೀಫ್ ಮ್ಯಾನೇಜರ್ ಆಗಿ ಅಲ್ಲಿಯ ತಮಿಳುನಾಡು ರಾಜ್ಯದ ರಿಕವರಿಗಳಿಗೆ ಒಂದು ಬ್ರಾಂಚ್ ಇರುತ್ತೆ ಎಎಲ್ಎಂ ಬ್ರಾಂಚ್ ಅಂತ ಅಸೆಟ್ ರಿಕವರಿ ಮ್ಯಾನೇಜ್ಮೆಂಟ್ ಬ್ರಾಂಚ್ ಅದು ಆ ಎಆರ್ಎಂ ಬ್ರಾಂಚ್ನ ಚೀಫ್ ಮ್ಯಾನೇಜರ್ ಆಗಿದ್ದಾಗ ನನಗೆ ಪ್ರಮೋಷನ್ ಆಯಿತು ಪ್ರಮೋಷನ್ ಆಗಿ ನಾನು ಎಲ್ಲಿಯೂ ಕಳಿಸ್ಬೋದು ಇತ್ತು ಯಾಕಂದ್ರೆ ನನ್ನ ಸ್ಪೆಷಲೈಸ್ಡ್ ಸಬ್ಜೆಕ್ಟು ಫಾರಿನ್ ಎಕ್ಸ್ಚೇಂಜ್ ಮತ್ತು ಇದು ಫಾರಿನ್ ಎಕ್ಸ್ಚೇಂಜ್ ಮತ್ತು ಲಾರ್ಜ್ ಅಡ್ವಾನ್ಸ್ ಅಂತ ದೊಡ್ಡ ದೊಡ್ಡ ಸಾಲಗಳು ಆದರೆ ಬ್ಯಾಂಕಿನವ್ರು ಯಾವುದೋ ಕಾರಣಕ್ಕೆ ನನ್ನನ್ನು ಅಂಡಮಾನಿಗೆ ಕಳಿಸಿದ್ರು ತುಂಬ ಲಾಭ ಆಯಿತು ನನಗೆ ಅಂಡಮಾನ್ ಅಂದರೆ ಸುಮಾರು 540 ಪ್ಲಸ್ ದ್ವೀಪಗಳಿರುವ ಒಂದು ದ್ವೀಪ ಸಮೂಹ ಆ 540 ದ್ವೀಪದಲ್ಲಿ ಬರೀ 40-45 ದ್ವೀಪಗಳಲ್ಲಿ ಮನುಷ್ಯರಿದ್ದಾರೆ 38 ದ್ವೀಪಗಳಲ್ಲಿ ನಮ್ಮಂಥ ಮನುಷ್ಯರು ಪ್ಯಾಂಟ್ ಶರ್ಟ್ ಹಾಕ್ಕೊಂಡವರು ಮತ್ತೊಂದೆರಡು ದ್ವೀಪಗಳಲ್ಲಿ ಏನು ಹಾಕ್ಕೊಳ್ಳದೆ ಇರೋ ಅಂಥವ್ರಿದ್ದಾರೆ ಹಾಂ ಅಂತ ದ್ವೀಪ ಸಮೂಹದಲ್ಲಿ ಸಿಂಡಿಕೇಟ್ ಬ್ಯಾಂಕ್ನ 12 ಬ್ರಾಂಚ್ಗಳಿವೆ ಅಲ್ಲಿದೆ ನನ್ನನ್ನು ಹೌದು 12 ಬ್ರಾಂಚ್ಗಳು ಅಲ್ಲಿಗೆ ನನ್ನನ್ನು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ಕಳಿಸಿದ್ರು ಅಲ್ಲಿಗೆ ಹೋಗುವವರೆಗೆ ನಾನು ಸಾವರ್ಕರ್ ಬಗ್ಗೆ ಎಲ್ಲ ಬಹಳ ಲಘುವಾದ ಒಂದು ಅಭಿಪ್ರಾಯವನ್ನು ಹೊಂದಿದ್ದೆ ಅಲ್ಲಿ ಹೋದ ಮೇಲೆ ಅಲ್ಲಿಯ ಸೆಲ್ಯುಲರ್ ಜೈಲನ್ನು ನೋಡಿದ ಮೇಲೆ ಅಲ್ಲಿಯ ವಿದ್ವಾಂಸರ ಜೊತೆಯಲ್ಲಿ ಅಂಡಮಾನಿನ ಇತಿಹಾಸವನ್ನು ಕೇಳಿದ ಮೇಲೆ ಓದಿದ ಮೇಲೆ ನನ್ನ ಅಭಿಪ್ರಾಯ ಕಂಪ್ಲೀಟ್ ಚೇಂಜ್ ಆಯಿತು ನಾನು ಯಾರಾದರೂ ಇವತ್ತು ಸಾವರ್ಕರ್ ಬಗ್ಗೆ ತಮಾಷೆಯಾಗಿ ಮಾಡಿದರೆ ತಮಾಷೆಯಾಗಿ ಮಾತಾಡಿದರೆ ಅವರಿಗೆ ಒಂದು ಸಲಹೆ ಕೊಡ್ತೇನೆ ಅಟ್ಲೀಸ್ಟ್ ಒಂದು ಎರಡು ದಿನಗಳನ್ನು ನೀವು ಅಂಡಮಾನ್ನಲ್ಲಿ ಕಳೀರಿ ಅಲ್ಲಿಯ ಸೆಲ್ಯುಲರ್ ಜೈಲನ್ನು ನೋಡಿ ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಅನುಭವಿಸಿದ್ದನ್ನು ನೋಡಿ ಆಗ ನಿಮ್ಮ ಅಭಿಪ್ರಾಯ ಚೇಂಜ್ ಆಗುತ್ತೆ ನೀವು ಇಲ್ಲಿ ವಾಪಸ್ ಬಂದು ಬೇರೆ ರೀತಿಯಲ್ಲಿ ಮಾತಾಡ್ತೀರಿ ಅಂತ ನಾನು ನನ್ನ ಬದುಕನ್ನೇ ಉದಾಹರಣೆಯಾಗಿ ಕೊಡ್ತೇನೆ ಅಂಡಮಾನು ಬಹಳ ಮನೋಹರವಾದ ದ್ವೀಪಗಳ ಸಮೂಹ ಹೇಳಿದ್ನಲ್ಲ ಉತ್ತರದಲ್ಲಿ ದಿಗ್ಲಿಪುರದಿಂದ ದಿಗ್ಲಿಪುರ ಅಂತ ಉತ್ತರ ಭಾಗದಲ್ಲಿ ಇದೆ ಅಲ್ಲಿ ಬೆಂಗಾಲಿಗಳು ಬಹಳ ಜನ ಇದ್ದಾರೆ ಇಡೀ ಅಂಡಮಾನಿಗೆ ಬೇಕಾದ ತರಕಾರಿಯನ್ನು ಬೆಳೆಯೋದಲ್ಲಿ ಅಂಡಮಾನ್ ಬಹಳ ವಿಶಿಷ್ಟವಾದ ದ್ವೀಪ ಯಾಕಂದ್ರೆ ಅಲ್ಲಿ ಉಪ್ಪು ನೀರಿನ ಹವಾಮಾನದಿಂದಲೇನು ದನಗಳಿಲ್ಲ ಹಾಲು ಬೇಕಿದ್ರೆ ನಾನು ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ನನಗೆ ನಂದಿನಿಯಿಂದ ತರಿಸ್ಕೋತಿದ್ದೆ ನಾನು ಆಮೇಲೆ ನಂದಿನಿಯ ಹಾಲು ಬರ್ತಾ ಇತ್ತು ಆದ್ರೆ ಇಲ್ಲ ಅಲ್ಲಿ ನೀವು ಎಲ್ಲಿ ಹೋದ್ರು ಮಿಲ್ಕ್ ಪೌಡರ್ ಇಂದ ಹಾಲು ಮಾಡಿ ಕೊಡ್ತಾರೆ ದನ ಇಲ್ಲ ಆಮೇಲೆ ಕೆಲವು ದ್ವೀಪಗಳು ಸಂಪೂರ್ಣ ತೆಂಗಿನ ಮರಗಳ ಕಾಡು ತೆಂಗಿನ ಮರ ಬಿದ್ದು ಮರ ಹುಟ್ಟುಕೊಳ್ಳುತ್ತೆ ಆ ಕಾಡಿನಿಂದ ಬೆಳೆದ ತೆಂಗಿನ ಮರ ತೆಂಗಿನ ಕಾಯಿಗಳಿಗೆ ಒಂದು ಇಂಡಸ್ಟ್ರಿ ಇಲ್ಲ ಅಲ್ಲಿ ನಾನು ಎಷ್ಟೋ ಬಾರಿ ಸಲಹೆ ಕೊಟ್ಟೆ ಕೂಡ ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಬಹಳ ಒಳ್ಳೆಯವರಾಗಿದ್ರು ಅವರಿಗೆ ಸಾಹಿತ್ಯದ ಅಭಿರುಚಿ ಇತ್ತು ಅವರು ಕವಿತೆಗಳನ್ನು ಬರಿತಾ ಇದ್ರು ನಾನು ಅದನ್ನ ಅದ್ರ ಬಗ್ಗೆ ಮತ್ತೆ ಹೇಳ್ತೇನೆ ನಾವಿಬ್ರು ಕೂತ್ಕೊಂಡು ಎಷ್ಟೋ ಸಲ ನನ್ನ ಕವಿತೆಯನ್ನು ಅವರಿಗೆ ಹೇಳೋದು ಅವರ ಕವಿತೆಯನ್ನು ಇಬ್ಬರಿಗೂ ಇಂಗ್ಲೀಷು ಮತ್ತು ಹಿಂದಿ ಇದು ಕಮ್ಯುನಿಕೇಶನ್ ಲಿಂಕ್ ಆಗಿತ್ತು ಮಾತಾಡ್ತಾ ಇದ್ವಿ ಅಂದರೆ ಅಂಡಮಾನ್ನಲ್ಲಿರುವ ಸಂಪತ್ತನ್ನು ನಾವು ಉಪಯೋಗಿಸ್ಕೊಳ್ಳೇ ಇಲ್ಲ ಹೆಚ್ಚಿನ ದ್ವೀಪಗಳು ಪರ್ಟಿಕ್ಯುಲರ್ಲಿ ಈಗ ಯಾರ ಅಂಡಮಾನಿಗೆ ಹೋದರು ಅಂದರೆ ಅವ್ರು ಬರೀ ಪೋರ್ಟ್ ಬ್ಲೇರ್ ದ್ವೀಪಕ್ಕೆ ಹೋಗಿ ಬರ್ತಾರೆ ಬೇರೆ ದ್ವೀಪಗಳನ್ನು ನೋಡೋದಿಲ್ಲ ದಿಗ್ಲಿಪುರ ನೋಡಿದ್ದೀರಾ ಕೇಳಿ ದಿಗ್ಲಿಪುರ ಸುಂದರವಾದ ದ್ವೀಪ ಅಲ್ಲಿ ಎರಡು ದ್ವೀಪಗಳನ್ನು ಮರಳಿನ ಸೇತುವೆ ಜೋಡಿಸಿದ ಒಂದು ಜಾಗ ಇದೆ ನೋಡಲೇಬೇಕು ಆದರೆ ಯಾರೂ ಅಲ್ಲಿಗೆ ಹೋಗೋಲ್ಲ ಅಥವಾ ಇವ್ರು ನೋಡೋದು ಯಾವ ಗೊತ್ತಾ ಪೋರ್ಟ್ ಬ್ಲೇರ್ ಒಂದು ಎರಡನೇದು ನೀಲ್ ಐಲ್ಯಾಂಡ್ ಮೂರನೇದು ಹ್ಯಾವ್ಲಾಕ್ ಮುಗೀತು ಅಲ್ಲಿಗೆ ಬೇಕಿದ್ರೆ ಆ ಪೋರ್ಟ್ ಬ್ಲೇರ್ ಪಕ್ಕದಲ್ಲಿ ಸಣ್ಣ ಸಣ್ಣ ಒಂದೆರಡು ದ್ವೀಪಗಳಿವೆ ಅದನ್ನು ನೋಡಿದರೆ ಅಂಡಮಾನ್ ಅಂತಾರೆ ಆದರೆ ಅಂಡಮಾನ್ ಅನ್ನು ನೋಡಲೇಬೇಕಾಗಿರೋದು ನಿಕೋಬಾರ್ ದ್ವೀಪ ಸಮೂಹ ಅಂತ ಅಲ್ಲಿ ಪೂರಾ ಸೈನಿಕರಿದ್ದಾರೆ ಅಲ್ಲಿ ನಮ್ದು ಒಂದು ಬ್ರಾಂಚ್ ಇದೆ ಆಮೇಲೆ ದೀಪಕ್ಕೆ ಹಡಗಲ್ ಹೋಗ್ಬೇಕು ಆದ್ರೆ ನಮ್ಗೆ ಒಂದು ಬೆನಿಫಿಟ್ ಇತ್ತಲ್ಲಿ ಕೆಲವು ದ್ವೀಪಗಳಿಗೆ ಹೆಲಿಕಾಪ್ಟರ್ ಹೋಗ್ತಾ ಇತ್ತು ನಮ್ಮ ಬ್ರಾಂಚ್ ಅಲ್ಲಿದ್ರೆ ಅಲ್ಲಿಗೆ ಹೋಗುವ ಹೆಲಿಕಾಪ್ಟರ್ ಅಲ್ಲಿ ನಮ್ಗೆ ರಿಸರ್ವ್ ಪ್ಲೇಸ್ ಇರ್ತಾ ಇರ್ತಿತ್ತು ಹೋಗ್ಬಹುದು ಒಂದು ಉದಾಹರಣೆ ಕೊಡ್ತೇನೆ ಗ್ರೇಟರ್ ನಿಕೋಬಾರ್ ಐಲ್ಯಾಂಡ್ ಅಂತ ಇದೆ ಕ್ಯಾಂಬೆಲ್ ಬೇ ಕ್ಯಾಂಬೆಲ್ ಬೇ ಯಾರಾದರೂ ನಿಮ್ಮ ಹತ್ರ ಭಾರತದ ದಕ್ಷಿಣ ತುದಿ ಯಾವುದು ಅಂತ ಕೇಳಿದರೆ ನಾವು ಕನ್ಯಾಕುಮಾರಿ ಅಂತೇವೆ ಕನ್ಯಾಕುಮಾರಿ ಅಲ್ಲ ಇಂದಿರಾ ಪಾಯಿಂಟ್ ಇಂದಿರಾ ಪಾಯಿಂಟ್ ಇರುವುದು ಕ್ಯಾಂಬೆಲ್ ಬೇಯ ತುದಿಯಲ್ಲಿ ಕ್ಯಾಂಬೆಲ್ ಬೇಯಲ್ಲಿ ನಮ್ಮ ಬ್ರಾಂಚ್ ಇದೆ ಅಲ್ಲಿಂದ 35 ಕಿಲೋಮೀಟರ್ ನೀವು ದಕ್ಷಿಣ ಹೋದರೆ ಅಲ್ಲಿ ನಿಮಗೆ ಇಂದಿರಾ ಪಾಯಿಂಟ್ ಸಿಗುತ್ತೆ ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣ ತುದಿ ಆ ಕ್ಯಾಂಬೆಲ್ ಬೇಗ ನೀವು ಹೋಗ್ಬೇಕಿದ್ರೆ ನಾವು ಒಂದ್ಸಲ ಇದ್ರೆ ಶಿಪ್ನಲ್ಲಿ ಹೋಗಿದ್ದೆ ಶಿಪ್ ಇದೆ ಇಡೀ ರಾತ್ರಿ ಜರ್ನಿ ಮಾಡಿದ್ರೆ ಮಾರನೇ ದಿನ ಬೆಳಿಗ್ಗೆ ಇರ್ತೇವೆ ದಿಗ್ಲಿಪುರಕ್ಕೆ ಅದು ಉತ್ತರ ತುದಿ ಉತ್ತರ ತುದಿಗೆ ಬರಬೇಕಿದ್ರೆ ಇಡೀ ರಾತ್ರಿ ಜರ್ನಿ ಮಾಡಿದ್ರೆ ಮಾರನೇ ದಿನ ಬೆಳಿಗ್ಗೆ ಅಲ್ಲಿರ್ತೇವೆ
ಹಾಗಾಗಿ ಅದೆರಡಕ್ಕೆ ಅದೆರಡಕ್ಕೆ ಹೋಗುವಾಗ ನಾನು ಕೆಲವು ಬಾರಿ ಹೆಲಿಕಾಪ್ಟರ್ ಗಳನ್ನು ಉಪಯೋಗಿಸಿಕೊಂಡದ್ದು ಇದೆ. ನನಗೆ ಈ ರಾತ್ರಿ ಪ್ರಯಾಣ ಹಡಗಿನಲ್ಲಿ ಹೋಗೋದು ಬಹಳ ಮಜಾ ಅನಿಸ್ತಾ ಇತ್ತು. ಬಹಳ ಅನುಭವ ಸರ್ ತಾವು ಅಲ್ಲಿದ್ರಿ. ಅದೇ ರೀತಿ ಸರ್ ತಮಗೆ ಈ ಸಾಹಿತ್ಯ ಆಸಕ್ತಿ ಹೇಗೆ ಬಂತು? ತಮ್ಮ ಮನೆಯಲ್ಲಿ ತಂದೆ ತಾಯಿಯರು ಸಾಹಿತಿಗಳಾಗಿದ್ರ ಅಥವಾ ತಮ್ಮ ಹಿರಿಯರು ಯಾರಾದರೂ ಸಾಹಿತಿಗಳಿದ್ರ ಅಥವಾ ತಮಗೆ ಈ ಅಂದ್ರೆ ಈ ತಮ್ಮ ಉದ್ಯೋಗ ಬೇರೆ ಸರ್ ಲೆಕ್ಕಾಚಾರದ ಉದ್ಯೋಗ ನಿಜವಾಗಿ ಕ್ಯಾಲ್ಕುಲೇಷನ್ ಫುಲ್ ಬ್ಯಾಂಕ್ ಅಂದ್ರೆ ಒಂದು ಕ್ಯಾಲ್ಕುಲೇಷನ್ ಇರ್ತದೆ. ಈ ತರ ಇಷ್ಟು ಪ್ರಾಫಿಟ್ ಇಷ್ಟು ಲಾಸ್ ಇದರ ಬಗ್ಗೆ ಆಲೋಚನೆ ಮಾಡುವವರು ತಾವು ಅದೆಲ್ಲವನ್ನು ಬಿಟ್ಟು ಸಾಹಿತ್ಯ ಕ್ಷೇತ್ರ ಇದರಲ್ಲಿ ಲಾಸ್ ಇರೋದು ಆಗಲ್ಲ ಸರಿ ಅಂದ್ರೆ ಇದರಲ್ಲಿ ಏನು ಉತ್ಪತ್ತಿ ಕಡಿಮೆ ನಿಜವಾಗಿ ನಿಮ್ಮ ಲೆಕ್ಕದಲ್ಲಿ ಹೇಳಿದ್ರೆ ಪ್ರಾಫಿಟ್ ಗಿಂತ ಪ್ರಾಫಿಟ್ ಆಗಬೇಕಾದ್ರೆ ಬಹಳಷ್ಟು ವರ್ಷ ಸೇವೆ ಸಲ್ಲಿಸಿ ಆಗಬೇಕು ಆಮೇಲೆ ಹೆಸರು ಎನ್ನುವಂತ ಪ್ರಾಫಿಟ್ ಬರ್ತದೆ ಅಷ್ಟು ಬಿಟ್ರೆ ಹಣಕಾಸಿನ ಪ್ರಾಫಿಟ್ ಅಲ್ಲಿ ಅಷ್ಟೇನಿದಿಲ್ಲ. ಆ ತಾವು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡದ್ದು ಹೇಗೆ? ತಮಗೆ ಹೇಗೆ ಆಸಕ್ತಿ ಬಂತು ಸರ್? ನಾನು ಹೇಳಿದ್ನಲ್ಲ ನನ್ನ ಬಾಲ್ಯವನ್ನು ನನ್ನ ಅಜ್ಜನ ಮನೆಯಲ್ಲಿ ಕಳೆದದ್ರಿಂದ ಏನೋ ಒಂದು ಕಳ್ಕೊಂಡೆ, ತಂದೆ ತಾಯಿಯರ ಪ್ರೀತಿನ ಕಳ್ಕೊಂಡೆ. ಆದ್ರೆ ಸಂಪಾದಿಸಿದ್ದೀಯಲ್ಲ, ನನ್ನ ಅಜ್ಜ ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರು, ವೇದಮೂರ್ತಿ ನರಸಿಂಹ ಸ್ವಾಮಿಯಾಜಿ ಅಂತ ಹೇಳಿ ಹೇಳ್ತಾರೆ. ಸೋದರ ಮಾವ ವಾಸುದೇವ ಸ್ವಾಮಿಯಾಜಿರು ಮಹಾರಾಜಾಸ್ ಕಾಲೇಜ್ನಲ್ಲಿ, ಮೈಸೂರು ಮಹಾರಾಜಾಸ್ ಕಾಲೇಜ್ನಲ್ಲಿ ಧರ್ಮಶಾಸ್ತ್ರ ಪ್ರಾಧ್ಯಾಪಕರು. ಅವ್ರು ಊರಿಗೆ ಬಂದ್ರೆ ನನಗೋಸ್ಕರ ಕಾವ್ಯವನ್ನೇ ಎಲ್ಲ ಹೇಳ್ತಾ ಇದ್ರು. ಸಂಸ್ಕೃತ ಕಾವ್ಯ ಪರಿಚಯ ಮುಖಾಮುಖಿ ಮಾಡಿ ಬಿಟ್ಟದ್ದವ್ರು ನನಗೆಲ್ಲ ಅವಕಾಶ ಕೊಟ್ಟರು. ಮುಂದಿನ ನಾನೇ ಹೋಗ್ಬೇಕಾಯ್ತು ಅಷ್ಟೇ. ಮೂರನೇದು ನೀವು ಪ್ರೊಫೆಸರ್ ಉಪೇಂದ್ರ ಸ್ವಾಮಿಯಾಜಿ ಅವ್ರ ಹೆಸರು ಕೇಳಿರ್ಬೋದು. ಅವರು ನನ್ನ ಸೋದರ ಮಾವ. ನನಗೆ ಕನ್ನಡ ಸಾಹಿತ್ಯದಲ್ಲಿ, ಹಳಗನ್ನಡ ಸಾಹಿತ್ಯದಲ್ಲಿ ಆಸಕ್ತಿ ಮತ್ತೆ ಒಂದು ರೀತಿಯ ಮೆಚುರಿಟಿಯನ್ನು ತಂದುಕೊಟ್ಟವರು ಅವರು. ಅವರು ಆ ಸಮಯದಲ್ಲಿ ವಿದ್ವಾನ್ ಪರೀಕ್ಷೆಗೆ ತಯಾರು ಮಾಡ್ತಾ ಇದ್ರು. ನನಗಿಂತ ಒಂದು 8-10 ವರ್ಷ ದೊಡ್ಡವರು ಇರಬೇಕವರು, 10-12 ವರ್ಷ ಇರಬಹುದು. ಅವರು ವಿದ್ವಾನ್ ಪರೀಕ್ಷೆಗೆ ತಯಾರು ಮಾಡ್ತಾ ಇರುವಾಗ ನಾನು ಎಲಿಮೆಂಟ್ರಿ ಶಾಲೆ ಇದ್ದವನು, ಅವ್ರು ಓದ್ತಾ ಇರೋದನ್ನು ನಾನು ಓದ್ತಾ ಇದ್ದೆ. ಯಾಕಂದ್ರೆ ಏನಾದ್ರು ಮಾಡ್ಬೇಕಲ್ಲ, ಅವ್ರು ಓದ್ತಾ ಇದ್ರು ನಾನು ಓದ್ತಾ ಇದ್ದೆ. ಆಮೇಲೆ ಅವರು ಬಿದರಕಟ್ಟೆ ಹೈಸ್ಕೂಲ್ನಲ್ಲಿ ಅಧ್ಯಾಪಕರಾಗಿದ್ದು ನನ್ನ ಜೀವನವನ್ನ, ನನ್ನ ಅಭಿರುಚಿಯನ್ನ ಪೂರ್ಣ ಬದಲಾಯಿಸಿದ ಅವಧಿ. ಆ ಸಮಯದಲ್ಲಿ ಅವ್ರು ಕತೆ ಬರೀತಾ ಇದ್ರು, ನಾನು ಕತೆ ಬರೆದೆ, ಅವ್ರು ಕವಿತೆ ಬರೆದ್ರು, ನಾನು ಕವಿತೆ ಬರೆದೆ. ಆಮೇಲೆ ಬಿದರಕಟ್ಟೆ ಹೈಸ್ಕೂಲ್ ಲೈಬ್ರರಿಯವರು ಎಲ್ಲಾ ಪುಸ್ತಕಗಳನ್ನು ನನಗೆ ತಂದುಕೊಟ್ರು. ನನ್ನ ಅಕ್ಕ ಮತ್ತೆ ಚಿಕ್ಕಮ್ಮ ಅವರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಇದ್ದರಿಂದ ಕತೆ ಪುಸ್ತಕಗಳನ್ನು ಓದ್ತಾ ಇದ್ರು. ಕ್ವಾರಿಟಿ ಶ್ರೀನಿವಾಸರಾವ್ ಇರಬಹುದು ಅಥವಾ ಅನಕ್ರ ಇರಬಹುದು, ಇಂಥ ಸಾಹಿತಿಗಳೆಲ್ಲ ನನಗೆ ಓದ್ಲಿಕ್ಕೆ ಸಿಕ್ಕಿದ್ದು ಅವ್ರ ಕಾಲದಲ್ಲಿ. ಅವ್ರು ಓದ್ತಾ ಇದ್ರು ಕತೆ ಪುಸ್ತಕಗಳನ್ನ, ನಾನು ಅವ್ರ ಜೊತೆ ಓದ್ತಾ ಇದ್ದೆ. ಸರ್ ಒಬ್ರು ಕರೆ ಮಾಡಿದ್ದಾರೆ ತಮಗೆ, ಯಾರು ಅಂತ ನೋಡೋಣ. ಅವ್ರು ಯಾರಿರ್ಬೋದು ನೀವೇ ಹೇಳ್ಬೇಕು. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಲಾಂತರಂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನನಗೂ ಖುಷಿ ಆಗ್ತಾ ಇದೆ, ಹೇಳಿ. ಇಂದು ನಮ್ಮೊಂದಿಗೆ ನಿಮ್ಮ ಪರಿಚಯ ಇದೆ, ಈಗ ನಿಮ್ಮ ವಿಷಯ ಹೇಳಿದಷ್ಟೇ. ನಿಮ್ಮ ರಮೇಶ್ ಭಟ್ ಸರ್ ಇದ್ದಾರೆ, ಅವರೊಂದಿಗೆ ಮಾತಾಡಿ ಸರ್. ರಮೇಶ ಹಲೋ. ಹಲೋ, ನೀನ್ ಹೇಳ್ತಾ ಇದ್ದು ಕೇಳಿಸ್ಕೊಂಡೆ. ನನಗೆ ತುಂಬಾ ಖುಷಿ ಅಂತ ಹೇಳಿದ್ರೆ, ನಮ್ಮ ಕೈ ಕೆಳಗಿದ್ದಂತಹ ಒಬ್ಬ ಹುಡುಗ ಇವತ್ತು ನನ್ನನ್ನೂ ಮೀರಿಸಿ ವಿಮರ್ಶಾ ಕ್ಷೇತ್ರದಲ್ಲಿ, ಕಥಾ ರಚನಾ ಕ್ಷೇತ್ರದಲ್ಲಿ, ಕಾವ್ಯಗಳಲ್ಲಿ, ಉಪನ್ಯಾಸಗಳಲ್ಲಿ ಇವತ್ತು ಬೆಳೆದು ನಿಂತಿದ್ದಾರೆ ಅಂತ ಹೇಳುವಂತಹದ್ದು. ಹಿಂದೆಲ್ಲ ಹೇಳ್ತಾ ಇದ್ರು, ಗುರುವನ್ನು ಮಿಂಚುವಂತಹ ಶಿಷ್ಯ ಅಂತ. ನನ್ನ ಶಿಷ್ಯ ಅಲ್ಲದೆ ಇದ್ರು ಕೂಡ ಶಿಷ್ಯತ್ವಕ್ಕಿಂತ ದೊಡ್ಡದಾದ ಸ್ಥಾನದಲ್ಲಿ ಇದ್ದಂತವರು ಬೆಳಗೋಡು ರಮೇಶ್ ಭಟ್ರು. ಹೀಗಾಗಿ ಅವರನ್ನು ತುಂಬಾ ಅಭಿಮಾನದಿಂದ ಎಲ್ಲ ಕಡೆಯಲ್ಲೂ ಕೂಡ ನೆನಪು ಮಾಡಿಕೊಳ್ತಾ ಇದ್ದೇನೆ. ಇತರರಿಗೆ ಮಾರ್ಗದರ್ಶಕ ಆಗುವಂತಹ ಒಂದು ರೀತಿಯಲ್ಲಿ ಬೆಳೆದು ನಿಂತಹ ವ್ಯಕ್ತಿತ್ವ ಅವರದ್ದು. ಹಾಗೆ ಅಲ್ವಾ? ಬಹುಶಃ ಅವರ ಮಾತುಕತೆಗಳಲ್ಲಿ ನಿಮಗೆ ಈ ವಿಚಾರ ಅತ್ಯಂತ ಸ್ಪಷ್ಟವಾಗಿ ಕಾಣಿಸಿದ್ದಿರಬಹುದು. ಬಹುಶಃ ಇವತ್ತಿನ ದಿನಗಳಲ್ಲಿ ಈ ತರಹದಲ್ಲಿ ಒಬ್ಬ ವಿಮರ್ಶೆ ಮಾಡುವವರು ಬಹಳ ಅಪರೂಪ, ಓದುವವರೇ ಕಡಿಮೆ. ಅಂತಹ ಸಂದರ್ಭದಲ್ಲಿ ವಿಮರ್ಶಿಸುವುದಾಗಲಿ ಅಥವಾ ಹೊಸ ಸಾಹಿತ್ಯ ಸೃಷ್ಟಿ ಮಾಡುವುದಾಗಲಿ ತುಂಬಾ ಅಪೂರ್ವವಾದಂತಹ ಕಾಲಮಾನದಲ್ಲಿ ಬೆಳಗೋಡು ರಮೇಶ್ ಭಟ್ರಂತವರು ಎದ್ದು ಕಾಣಿಸ್ತಾರೆ ಅಂತ ತುಂಬಾ ಖುಷಿಯಿಂದ ಹೇಳ್ತಾ ಇದ್ದೇನೆ. ಅವ್ರು ಯಾರು ಸರ್ ಗೊತ್ತಾಯ್ತು? ಸೌಮ್ಯಜಿ. ನೀವು ಯಾರು ಗೊತ್ತಾಯ್ತಾ ಕೇಳುವ ಅಂತ ಹೇಳಿ ಸರ್.
ಅಯ್ಯೋ ಗೊತ್ತಾಗಿದೆ ಏನ್ ಮತ್ತೆ ನನ್ನ ಮಾತಿನ ರೀತಿ ನೋಡಿದ್ರೆ ಖಂಡಿತ ಗೊತ್ತಾಗಿದೆ ಅವರಿಗೆ. ಅವ್ರಿಗೆ ಗೊತ್ತಾಗಿದೆ ಗೊತ್ತಾಗಿದೆ. ಏನ್ ಹೇಳ್ತೀರಿ ಸರ್ ಸೌಮ್ಯಜಿಯವರು ಸರ್ ಆಗ ಹೇಳಿದ್ರಿ ತಾವು? ಹೌದು, ನನಗೆ ಸಾಹಿತ್ಯದ ಗಂಭೀರವಾದ ಸಾಹಿತ್ಯದ ಆಸಕ್ತಿಯನ್ನು ತಂದುಕೊಟ್ಟದ್ದೇ ಸೌಮ್ಯಜಿಯವರು. ನೀವು ನಂಬ್ಲಿಕ್ಕೆ ಇಲ್ಲ, 5ನೇ ಕ್ಲಾಸಲ್ಲೂ 6ನೇ ಕ್ಲಾಸಲ್ಲೂ ಇರುವಾಗ ಮನೇಲಿರೋ ಪುಸ್ತಕ ಎಲ್ಲ ಓದಿ ಆಯ್ತು. ಏನ್ ಮಾಡೋದು, ನನ್ನ ಪುಸ್ತಕ ಬೇಕು, ಪುಸ್ತಕ ಕೊಡಿ ಅಂತ ಇವರತ್ರ ನೀನು ಜಗಳ ಮಾಡಿದ್ರೆ ಶಬ್ದಮಣಿ ದರ್ಪಣವನ್ನು ಕೊಟ್ಟು ಓದು ಅಂತ ಬಾಯ್ಪಾಠ ಮಾಡಿದ. ಏನು ಉಪಯೋಗ ಆಯ್ತು ಮುಂದೆ ಬ್ಯಾಂಕಿಂಗ್ ವೃತ್ತಿಯಲ್ಲಿ ಅಂತ ನೀವು ಕೇಳಬಹುದು. ಬ್ಯಾಂಕಿಂಗ್ ವೃತ್ತಿಯಲ್ಲಿ ಉಪಯೋಗ ಆಗಿದ್ದಲ್ಲ, ಅದು ಉಪಯೋಗ ಆಗಿದ್ದು ನನ್ನ ಬದುಕಿಗೆ. ಗಂಭೀರ ಸಾಹಿತ್ಯಕ್ಕೆ ನಾನು ತಗೊಂಡೋಗಿ ಹಾಕಿದ್ದಿದೆಯಲ್ಲ, ಅದು ನಾನು ಬದುಕುವ ರೀತಿಯನ್ನ ಓದುವ ರೀತಿಯನ್ನು. ಯಾವುದೇ ಪುಸ್ತಕವನ್ನು ಎಲ್ಲರೂ ಓದ್ತಾರೆ, ನಾನು ಓದುವ ಕ್ರಮವೇ ಬೇರೆ. ಆ ಬದಲಾವಣೆಯನ್ನ ತಂದುಕೊಟ್ಟದ್ದು ಉಪೇಂದ್ರ ಸ್ವಾಮಿ. ನೋಡಿ ಸರ್, ನಿಮ್ಮ ಬಗ್ಗೆ ಆಗ್ಲೇ ಹೇಳ್ತಿದ್ರು ಅವರು. ಹೌದು ಸರ್, ಅದು ಸರ್. ಅವರು ನನ್ನ ಮಾಮ ಅಲ್ಲ, ಗುರು ಗುರು ಗುರು. ಆಗ್ಲಿ ಸರ್, ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿ, ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ನೀವು ಮಾತಾಡ್ತಿದ್ರಿ, ಅವರೇ ಫೋನ್ ಮಾಡಿದ್ರು ಅಲ್ಲ ಸರ್. ಸಾಹಿತ್ಯ ಆಸಕ್ತಿ ತಮಗೆ, ಸಾಹಿತ್ಯ ಆಸಕ್ತಿ ಹಾಗಾಗಿ ಉಪೇಂದ್ರ ಸ್ವಾಮೀಜಿಯಿಂದ ಬಂತು. ಆಮೇಲೆ ಗಿಳಿಯಾರ ಶಾಲೆಯಲ್ಲಿ ಒಳ್ಳೆಯ ಕನ್ನಡ ಹೇಳಿಕೊಡ್ತಾ ಇದ್ರು, ಕನ್ನಡ ಮೆಟ್ಟಿದ್ರು, ಪಾಠ ಅಲ್ವಾ. ಕೋಟ ಹೈಸ್ಕೂಲಿಗೆ ಹೋದ ಕೂಡಲೇ ಅಲ್ಲಿ ಬದಲಾವಣೆ. ರಘುರಾಮ ಐತಾಳ್ರ ಅಂತ ಒಬ್ಬರು ವಿದ್ವಾಂಸರಿದ್ರು, ಅವರು ಈ ಕಡೆಯ ಅವರು ಪಾದೂರ್ನವರು. ಅವರು ಹಳೆಗನ್ನಡ ಸಾಹಿತ್ಯದಲ್ಲಿ ಅಂಥ ಅದ್ಭುತ ವಿದ್ವಾಂಸರು. ಅವರಿಗೆಲ್ಲ ಈ ಮುದ್ರಣನ ಕಾವ್ಯ ಎಲ್ಲ ಬೈ ಹಾರ್ಟ್. ಕೊನೆಗೆ ಏನಾಯ್ತು ಅಂದ್ರೆ, ಇವತ್ತು ಕೂಡ ನಾನು ಬೇಕಿದ್ರೆ ರಾಮಾಶ್ವಮೇಧದ ಒಂದಿಷ್ಟು ಭಾಗಗಳನ್ನ ಹೃದ್ಗತ ಮಾಡ್ಕೊಂಡಿದ್ದೀನಿ, ಹೇಳ್ತೀನಿ ಎಲ್ಲಿ ಯಾವ ವೇದಿಕೆಯಲ್ಲೂ ಹೇಳ್ತೀನಿ ನಾನು, ಯಾವ ಪುಸ್ತಕದ ನೆರವಿಲ್ಲದೆ. ಅದು ಸಾಧ್ಯ ಆಗಿದ್ದು ಅವರಿಂದ. ವೆಂಕಟರಮಣ ಅವರಿಗರು ಅಂಥ ಸಂಸ್ಕೃತ ವಿದ್ವಾಂಸರು, ನಮಗೆ ಈ ಸಂಧಿಯನ್ನ ಸಮಾಸಗಳನ್ನ ಇದನ್ನೆಲ್ಲ ಹೇಳಿಕೊಟ್ಟದ್ದು ಮಾತ್ರ ಅಲ್ಲ, ಸಂಸ್ಕೃತ ಕಾವ್ಯದ ಎದುರು ತಗೊಂಡೋಗಿ ನಿಲ್ಲಿಸ್ತಾ ಇದ್ದೆ, ಮುಂದಿನ ನಿಂಬಿಟ್ಟದ್ದು. ಆಮೇಲೆ ರಾಮಚಂದ್ರ ಉಡುಪರ ಬಗ್ಗೆ ನಾವು ಒಂದು ಪುಸ್ತಕ ಬರೆದಿದ್ದೆ, ಇವತ್ತು ತರಲಿಲ್ಲ ಬಹುಶಃ. ಅವರು ರಾಮಚಂದ್ರ ಉಡುಪರ ಮೊನ್ನೆ ಕಳೆದ ವರ್ಷ ಅವರ ಜನ್ಮ ಶತಮಾನೋತ್ಸವ ಮಾಡಿದ್ವಿ. ಅವರು ಇಕಾನಮಿಕ್ಸ್ ಎಂಇ ಕೋಟಾ ಹೈಸ್ಕೂಲ್ನಲ್ಲಿ 20 ವರ್ಷಗಳ ಕಾಲ 1960ರಿಂದ 1980ರವರೆಗೆ ಹೆಡ್ ಮಾಸ್ಟರ್ ಮತ್ತೆ ಪ್ರಿನ್ಸಿಪಾಲ್ ಆಗಿದ್ದವರು. ನಮ್ಗೆ ಇಕಾನಮಿಕ್ಸ್ ಎಂಇ ನಮ್ಗೆ ಪಿ ಯು ಸಿ ಅಲ್ಲಿ ಇಂಗ್ಲಿಷ್ ಕಾವ್ಯ ಪಾಠ ಮಾಡ್ತಾ ಇದ್ರು. ನನಗೆ ಇಂಗ್ಲಿಷ್ ಕಾವ್ಯದಲ್ಲಿ ಆಸಕ್ತಿನ ತಂದುಕೊಟ್ಟದ್ದು, ವಿಶೇಷವಾದ ಅಭಿರುಚಿನ ತಂದುಕೊಟ್ಟದ್ದು ರಾಮಚಂದ್ರ ಉಡುಪರು. ಈ ನಾನು ಅಲ್ಲಿರೋ ಮ್ಯಾಥ್ಸ್ ಟೀಚರ್ ಇರ್ಬೋದು, ವನಜಾಕ್ಷಿ ಮೇಡಮ್ ಇರಬಹುದು, ಅಥವಾ ಬೇರೆ ಬೇರೆ ಅಧ್ಯಾಪಕರು, ಹಿಸ್ಟ್ರಿ ಪಾಠ ಮಾಡ್ತಾ ಇದ್ದ ಚಿತ್ರ ಮೇಡಮ್ ಇರಬಹುದು, ನಾನು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಭಾಷಾ ಅಧ್ಯಾಪಕರು ಇದ್ದಾರಲ್ಲ, ಅವರು ನನಗೆ ಏನೋ ಒಂದು ವಿಶಿಷ್ಟವಾದ ಆಸಕ್ತಿ ಭಾಷೆಯ ಬಗ್ಗೆ, ಮೂರು ಭಾಷೆಯ ಬಗ್ಗೆ, ಕನ್ನಡ, ಸಂಸ್ಕೃತ ಮತ್ತು ಇಂಗ್ಲಿಷ್, ಈ ಮೂರು ಭಾಷೆಗಳ ಬಗ್ಗೆ ಆಸಕ್ತಿಯನ್ನು ಬೆಳೆಸಿದ್ದು ಕೋಟಾ ವಿವೇಕ ಹೈಸ್ಕೂಲ್ನ ಅಧ್ಯಾಪಕರು. ಆ ಹೈಸ್ಕೂಲ್ ಇದೆಯಲ್ಲ, ಅದೊಂದು ಆ ಕಾಲದಲ್ಲಿ ಒಂದು ಋಷಿಗಳ ಆಶ್ರಮ ತರ ಇತ್ತು. ಅಧ್ಯಾಪನದ ಕ್ರಮವೇ ಆ ತರ ಇತ್ತು. ನಾವಲ್ಲಿ ಬದನೆ ಮೆಣಸಿನ ಗಿಡಗಳನ್ನು ನೆಡ್ತಾ ಇದ್ವಿ. ಆ ನೆಟ್ಟು ಅದರಿಂದ ಬಂದ ಬದನೆ ಮೆಣಸು ಮಾರಿ ದುಡ್ಡು ನಮಗೆ. ಹಾಗಾಗಿ ಚಂದ್ರಶೇಖರ್ ಹಳ್ಳಿ ಅಂತ ಒಬ್ರು ಮೇಸ್ಟ್ರು, ಕ್ರಾಫ್ಟ್ ಮೇಸ್ಟ್ರು ನಮಗೆ ಅದು. ಆಮೇಲೆ ಗದ್ದೆಯಲ್ಲಿ ಭತ್ತದ ಗಿಡ ನೆಡುವುದು, ಆಮೇಲೆ ಕೊಯ್ಲು ಮಾಡುವುದು ಎಲ್ಲ ನಾವು ಮಕ್ಕಳೇ ಮಾಡಬೇಕಿತ್ತು. ಈಗೆಲ್ಲ ಕೈದಾಯ್ತು, ಈಗ ಮಕ್ಕಳಿಗೆಲ್ಲ ಆ ಥರದ ಆಸಕ್ತಿಯೂ ಇಲ್ಲ, ಅವಕಾಶವೂ ಇಲ್ಲ. ಈಗೇನಾಯ್ತು, ನಮ್ಮ ಕಾಲದಲ್ಲಿ ಒಂದೊಂದು ಮನೇಲಿ 4-5 ಮಕ್ಕಳು ಇರ್ತಿದ್ರು, ನಮಗೆ ಮೇಸ್ಟರ್ ಹೊಡೆದ್ರೆ ಮನೆಯವ್ರಿಗೆ ಖುಷಿ ಆಗ್ತಾ ಇತ್ತು. ಅಂದ್ರೆ ನಮ್ಮ ಜ್ಞಾನ ಇದೆಯಲ್ಲ ಅದು ಪ್ರಪೋರ್ಷನೇಟ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಮನೆಯವ್ರು ತಿಳ್ಕೊಂಡಿದ್ರು, ಮಾಸ್ಟರ್ ಹತ್ರ ಹೇಳ್ತಿದ್ರು 2 ಬಡೀರಿ ಅಂತ. ಈಗ ಮಗುವಿಗೆ 1 ಪೆಟ್ ಕೊಟ್ರೆ ಅಪ್ಪ ಅಮ್ಮ ಪೊಲೀಸ್ ಕೇಸ್ ಆಗ್ತಾರೆ. ಆ ರೀತಿ ಬದುಕಿನ ಕ್ರಮ ಬೇರೆ ಆಯ್ತು. ಹಾಗಾಗಿ ಮಕ್ಕಳು ಈ ಕಷ್ಟದ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕಳ್ಕೊಂಡ್ರು. ಆ ಕಾಲದ ಶಿಕ್ಷಣ ಕ್ರಮ ಬೇರೆ ಇತ್ತು, ಆ ಕಾಲದ ಕೋಟಾ ವಿವೇಕ ಹೈಸ್ಕೂಲೇ ಬೇರೆ ಇತ್ತು. ಅದ್ಭುತವಾದ ಒಂದು ಪರಿಸರ ಅದು, ಸಾಹಿತ್ಯ ಮತ್ತೆ ಬದುಕು ಎರಡಕ್ಕೂ ನಮ್ಮನ್ನು ಸಿದ್ಧ ಮಾಡಿಕೊಡ್ತು. ಆಮೇಲೆ ಬಂಡಾಕಸ್ ಕಾಲೇಜಲ್ಲಿ ಎವಿ ನಾವ್ರು, ಅಮ್ಮೆಂಬಳ ವಾಸುದೇವ ನಾವ್ರು ನನಗೆ ವಿಶೇಷವಾದ ಅವಕಾಶ ಕೊಟ್ಟರು. ಏನು ಈಗ ನಾವು ತುಂಬಾ ಬಡತನದ ಬ್ಯಾಕ್ಗ್ರೌಂಡ್ ಇಂದ ಹೋಗಿದ್ದು, ಕಾಲೇಜಿಗೆ ಹೋಗುವಾಗ ಒಂದು ಪಂಚೆ ಮತ್ತೆ ಒಂದು ಹಾಫ್ ಶರ್ಟ್ ಮತ್ತೆ ಮೆಟ್ಟು ಕೂಡ ಇಲ್ಲ ಕಾಲಿಗೆ, ಆ ಥರದ ಹೋಗ್ತಾ ಒಬ್ಬ ವಿದ್ಯಾರ್ಥಿಯನ್ನ ಅವರು ಇದಕ್ಕೆ ಕಾಲೇಜ್ ಮ್ಯಾಗಝಿನ್ಗೆ ಎಡಿಟರ್ ಮಾಡಿದ್ರು ನಿಮ್ಮನ್ನ. ಹೌದು, ನನ್ನನ್ನ ಅನ್ನ. ಅದೆಲ್ಲ ಏನ್ ಗೊತ್ತಾ, ಅವ್ರು ನಮ್ಮನ್ನು ಗುರುತಿಸಿದ್ರು, ಅವಕಾಶ ಕೊಟ್ರು. ಸಾಹಿತ್ಯದ ಆಸಕ್ತಿ ಮತ್ತೆ ಇದು ಬರವಣಿಗೆ ಕ್ರಮ ಇದೆಲ್ಲ ಜಾಸ್ತಿ ಆಯ್ತು. ಹಾಗಾಗಿ ನಾನು ಬರೀತಾ ಇದ್ದೆ ಕೋಟಾ ಹೈಸ್ಕೂಲಲ್ಲಿ ಇರುವಾಗಲೇ ನಾನು ಪ್ರಜಾವಾಣಿಯ ಮ್ಯಾಗಝಿನ್ ವಿಭಾಗದಲ್ಲಿ ಪದ್ಯ ಕತೆ ಎಲ್ಲ ಬರೆದು ಅವ್ರು ಕೂಡ 5 ರೂಪಾಯಿ 5 ರೂಪಾಯಿ ಅನ್ನೋ ಎಮ್ಒ ಬರ್ತಾ ಇತ್ತಾಗ, 3 ರೂಪಾಯಿ 5 ರೂಪಾಯಿ ನೆನಪಾಗ್ತಾ ಇಲ್ಲ. ಅದನ್ನು ಕ್ಲಾಸಿಗೆಲ್ಲ ತೋರಿಸುವುದು ಸಂಪಾದನೆ ಮಾಡ್ತಾ ಇದ್ದಾನೆ ಆ ಕಾಲದಲ್ಲಿ. ಕಾಲೇಜಿಗೆ ಹೋಗುವಾಗ ಈಶ್ವರಯ್ಯ
ಅವ್ರ ಹೆಸರು ಹೇಳ್ಬಹುದಲ್ಲ ಈಗ ಈಶ್ವರಯ್ಯ. ಈಶ್ವರಯ್ಯ ಉದಯವಾಣಿಯ ಮ್ಯಾಗಝಿನ್ ವಿಭಾಗದ ಸಂಪಾದಕರಾಗಿದ್ರು. ತುಷಾರ ಪತ್ರಿಕೆ ಆರಂಭ ಆಯಿತು. ಮ್ಯಾಗಝಿನ್ ವಿಭಾಗ ಅಲ್ಲದೆ ಆಗ ಆಕಾಶವಾಣಿ ಸಮೀಕ್ಷೆ ಅಂತ ಒಂದು ಕಾಲಮ್ ಸ್ಟಾರ್ಟ್ ಮಾಡಿದ್ರು. ಕಾಲೇಜ್ ಜಸ್ಟ್ ಫೈನಲ್ ಇರುವಾಗ ನಾನು ಏನೋ ಒಂದು ಲೇಖನ ಬರೆದು ಕಳಿಸಿದೆ, ಮೊದಲ ಬಹುಮಾನ 25 ರೂಪಾಯಿ. ಅಲ್ಲಿಂದ ಸ್ಟಾರ್ಟ್ ಆಯಿತು. ಒಂದು ವರ್ಷ ಆ ಬಹುಮಾನವನ್ನು ನಾವು ಅವಾಗ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರದಲ್ಲಿ ಭಾಗವಹಿಸ್ತಾ ಇದ್ರು. ಬೈಕಾಡಿ ವೆಂಕಟಕೃಷ್ಣರಾಯರು, ಆಮೇಲೆ ಶ್ರೀಪತಿ ವೆಮ್ಮಡಿಗ, ಇವ್ರ ಅಂಥವ್ರ ಜೊತೆ ನಾನು ಕಾಂಪೀಟ್ ಮಾಡಿ ನಾನು ಎಷ್ಟೋ ಸಲ ಬಹುಮಾನಗಳನ್ನು ಪಡ್ಕೊಂಡೆ. ನನ್ನ ಅವರ ಲೇಖನಗಳಿಗಿಂತ ನನ್ನ ಲೇಖನ ಚೆನ್ನಾಗಿದೆ ಅಂತ ಪಬ್ಲಿಷ್ ಕೂಡ ಮಾಡಿದರು ಈಶ್ವರಯ್ಯ. ಆಮೇಲೆ ಅದನ್ನು ಕಲಂ ಆಗಿ ಬದಲಾಯಿಸಿದರು. ನಾನು ಕಲಂ ಇಷ್ಟ ಅದೇ ಕಾಲೇಜ್ ಫೈನಲ್ ಇಯರ್ ಡಿಗ್ರಿ ಇರುವಾಗ ನಾನು ಉದಯವಾಣಿಯ ಕಲಮಿಷ್ಟ ಆಗೋ ಅವಕಾಶ ಕೂಡ ಸಿಕ್ಕಿತ್ತು. ಆಮೇಲೆ ಕತೆ ಬರದೆ ಕವಿತೆ ಬರದೆ ಎಲ್ಲದನ್ನು ಉದಯವಾಣಿ ಮ್ಯಾಗಝಿನ್ನಲ್ಲಿಯೋ ತುಷಾರದಲ್ಲಿಯೋ ಪ್ರಿಂಟ್ ಮಾಡಿ ಅವರು ಗೌರವಧನವನ್ನು ಕಳಿಸ್ತಾ ಇದ್ರು. 1 ರೂಪಾಯಿಯನ್ನು ಮನೆಯವರು ಕೊಡ್ಲಿಕ್ಕೆ ಸಂಕೋಚ ಪಡ್ತಾ ಇದ್ದ ಕಾಲದಲ್ಲಿ 25 ರೂಪಾಯಿಗಳನ್ನು ಈಶ್ವರಯ್ಯ ಕಳಿಸ್ತಾ ಇದ್ರು. ನನಗೆ ಪಾಕೆಟ್ ಮನಿ ಕೊಟ್ಟದ್ದು ಈಶ್ವರಯ್ಯ. ನನ್ನ ಕಾಲೇಜ್ ಶಿಕ್ಷಣವನ್ನು ಒಂದು ಟೆನ್ಷನ್ ಇಲ್ಲದೆ ಕಳಲಿಕ್ಕೆ ಕಾರಣ ಅದು ಈಶ್ವರಯ್ಯ. ಆಮೇಲೆ ಈ ಸಾಹಿತ್ಯದಲ್ಲಿ ನಾನು ಏನು ಹೆಸರು ಮಾಡಿದೆ ಅದಕ್ಕೆ ಮುಖ್ಯ ಕಾರಣ ಈಶ್ವರಯ್ಯ. ಸರ್ ನಾನು ಹೇಳು ಅಂದರೆ ಈ ವಿಭಾವರಿ ಅಂದರೆ ಯಾರು ಸರ್? ವಿಭಾವರಿ ಭಟ್ರು ಅಂದರೆ ಭಟ್ಟವ್ರು ಯಾರು? ಅದು ಅವ್ರು ಯಾರು ಅಲ್ಲ ಗೊತ್ತಾಗ 2010 ಇಸ್ವಿಲಿ ಆ ವಿಭಾವರಿ ಹುಟ್ಟುಕೊಂಡ್ಲು. ವಿಭಾ ಅನ್ನೋದು ನನ್ನ ಮಗಳ ಹೆಸರು. ವಿಭಾವರಿ ಅನ್ನೋದು ಕರ್ನಾಟಕ ಸಂಗೀತದ ಒಂದು ರಾಗದ ಹೆಸರು. 2010 ಇಸ್ವಿಯಲ್ಲಿ ಕನ್ನಡಪ್ರಭ ಪತ್ರಿಕೆಯವರು ಪ್ರತಿ ವಾರ ಪುಸ್ತಕಗಳ ವಿಮರ್ಶೆಯನ್ನು ಅವರ ಮ್ಯಾಗಝಿನ್ನಲ್ಲಿ ಪ್ರಿಂಟ್ ಮಾಡಬೇಕು ಅಂದ್ಕೊಂಡು ಅವರು ಒಬ್ಬರು ನಮ್ಮ ಸುಳ್ಯದ ಇವರ ಕನ್ನಡಪ್ರಭದ ಮ್ಯಾಗಝಿನ್ ವಿಭಾಗದ ಸಂಪಾದಕರಾಗಿದ್ದವರು ವಾಸುದೇವ ಶೆಟ್ಟಿ ಅನ್ನೋರು. ಆ ವಾಸುದೇವ ಶೆಟ್ಟಿ ಅನ್ನುವರು 4 ಪುಸ್ತಕಗಳನ್ನು ತಂದು ನಮ್ಮ ಮನೇಲಿ ಇಟ್ಟು ಹೋಗ್ತಾ ಇದ್ರು. ನಾನಾಗ ನೆನ್ಪು ಮಾಡ್ಕೋಬೇಕು, ಚೆನ್ನೈಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ನನ್ನ ಕುಟುಂಬ ಬೆಂಗಳೂರಲ್ಲಿತ್ತು. ಇವರು 4 ಪುಸ್ತಕಗಳನ್ನು ಮನೇಲಿ ಇಟ್ಟು ಹೋಗೋದು, ನಾನು ಆ 4 ಪುಸ್ತಕಗಳಿಗೆ 15 ದಿನಗಳಲ್ಲಿ ವಿಮರ್ಶೆ ಬರೆದು ಕೊಡಬೇಕು. ನಾನು 1 ವಾರದಲ್ಲಿ 4 ಪುಸ್ತಕಗಳು ವಿಮರ್ಶೆ ಮಾಡಿ ಅವ್ರಿಗೆ ಕಳಿಸಿಕೊಡ್ತಾ ಇದ್ದೆ ಚೆನ್ನೈಯಿಂದ. ನಾನು ತಿಂಗಳಿಗೊಮ್ಮೆ ಬೆಂಗಳೂರಿಗೆ ಬಂದು ಈ ಪುಸ್ತಕಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗೋದು, ಹೋಗಿ 1 ವಾರದಲ್ಲಿ ವಿಮರ್ಶೆ ಬರೆದು ಕೊಡೋದು, ಅವರು ಅದನ್ನು 4 ವಾರಗಳಲ್ಲಿ ಪ್ರಕಟ ಮಾಡೋದು. ಅವರಿಗೆ ಒಂದು ಥ್ರಿಲ್ಲಿಂಗ್ ಹೆಸರು ಬೇಕು ಅಂತ ಪಕ್ಕನೆ ನನಗೆ ವಿಭಾವರಿ ನೆನಪಾಯಿತು. ವಿಭಾವರಿ ರಾಗದ ಆ ಹೆಸರು ನಾನು ಮೊದಲು ಉಪಯೋಗಿಸಿದ್ದೆ. ಉದಯವಾಣಿಯ ಆವಾಗ ಶುಕ್ರವಾರದ ಪುರವಣಿ ಬರ್ತಾ ಇತ್ತು. ಶುಕ್ರವಾರದ ಪುರವಣಿಯಲ್ಲಿ ಸಂಗೀತದ ವಿಮರ್ಶೆ ಮತ್ತು ನೃತ್ಯದ ವಿಮರ್ಶೆ, ಯಕ್ಷಗಾನದ ವಿಮರ್ಶೆ, ಇದು 3 ವಿಮರ್ಶೆಯನ್ನು ಈಶ್ವರಯ್ಯ ನನ್ನ ಕೈಯಲ್ಲಿ ಬರೆಸಿ ಪ್ರಕಟಿಸ್ತಾ ಇದ್ರು. ನಾನಾಗ ಸಿಂಡಿಕೇಟ್ ಬ್ಯಾಂಕ್ನ ಹೆಡ್ ಆಫೀಸ್ ಮಣಿಪಾಲದಲ್ಲಿ ಕೆಲಸ ಮಾಡ್ತಾ ಇರೋ ಅವಧಿ ಅದು 2002 ರಿಂದ 2007. ಆ ಅವಧಿಯಲ್ಲಿ ಬರೆಯುವಾಗ ಈಶ್ವರಯ್ಯ ಒಬ್ಬರಿಂದೇ 2 ಲೇಖನ ಯಾಕೆ ಹಾಕೋದು? ಆ ಸಮಯದಲ್ಲಿ 1 ಲೇಖನಕ್ಕೆ ರಮೇಶ್ ಭಟ್, ಇನ್ನೊಂದು ಲೇಖನಕ್ಕೆ ವಿಭಾವರಿ ಭಟ್ ಅನ್ನೋ ಹೆಸರು ಹಾಕ್ಲಿಕ್ಕೆ ಅವ್ರು ಸ್ಟಾರ್ಟ್ ಮಾಡಿದ್ರು. ಕನ್ನಡ ಪ್ರಭದವರು ಅದೇ ಹೆಸರು ಬೇಕು ಅಂತ ಇನ್ಸಿಸ್ಟ್ ಮಾಡಿದ್ರಿಂದ ವಿಭಾವರಿ ಭಟ್ ಅನ್ನೋ ಹೆಸರಲ್ಲಿ 2 ವರ್ಷ ನಾನು ಕನ್ನಡ ಪ್ರಭದಲ್ಲಿ ವಿಮರ್ಶೆ ಬರೆದೆ. ಒಂದು ವಿಮರ್ಶಕ್ಕೆ ಅನ್ಕೊಂಡು ಎಲ್ಲ ಕೊನೆವರೆಗೆ ಅದೊಂದು ವಿಮರ್ಶಕ್ಕೆ ಅಂತ ತಿಳ್ಕೊಂಡ್ರು. ಕೊನೆಗೆ ರಾಜೀವ ಲೋಚನ ಅನ್ನುವರು ಆ ವಿಮರ್ಶೆಗಳನ್ನೆಲ್ಲ ಒಟ್ಟಾಕಿ ಒಂದು ಪುಸ್ತಕ ಮಾಡಿ ಬೆಳಗೋಡ ರಮೇಶ್ ಭಟ್ ಅನ್ನೋ ಹೆಸರಲ್ಲಿ ಪಬ್ಲಿಷ್ ಮಾಡಿದ್ರಿಂದ ವಿಭಾವರಿ ಅಂದ್ರೆ ಒಂದು ಗಂಡಸು ಅಂತ ಗೊತ್ತಾಯ್ತು. ಸ್ತ್ರೀಲಿಂಗ ಪುಲ್ಲಿಂಗ ಆಗಿ ಸರ್, ಬಹಳಷ್ಟು ನಿಮ್ಮ ಹತ್ರ ಮಾತಾಡ್ಲಿಕ್ಕಿದೆ. ಒಂದು ಪುಟ್ಟ ವಿರಾಮ ತೆಗೆದು ಆಮೇಲೆ ಮಾತು ಮುಂದುವರ್ಸೋಣ ಸರ್. ಒಂದು ಪುಟ್ಟ ವಿರಾಮ ತೆಗೆದು ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಕಲಾಂತರಂ ಕಾರ್ಯಕ್ರಮ. ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ ಇದ್ದಾರೆ ನಮ್ಮ ಊರಿನವರು, ನಮ್ಮ ಕುಂದಾಪುರದವರು, ಬೆಳಗೋಡ ರಮೇಶ್ ಭಟ್ ಅವರು. ಅವರೊಂದಿಗೆ ಮಾತುಕತೆ ಆಡ್ತಿದ್ದೀವಿ, ಅವರ ವಿಷಯಗಳನ್ನು ತಾವು ತಿಳಿಯುತ್ತಾ ಇದ್ರಿ. ಇನ್ನು ಬಹಳಷ್ಟು ವಿಷಯಗಳಿದೆ, ಅವರ ಸಾಹಿತ್ಯ ಈಗ ಶುರುವಾಗಿದ್ದಷ್ಟೇ, ಸಾಹಿತ್ಯ ಲೋಕದ ಪರಿಚಯ. ಸರ್ ಮತ್ತೊಮ್ಮೆ ತಮಗೆ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ಸರ್ ತಾವು ಬಹಳಷ್ಟು ಕೃತಿಗಳನ್ನು ರಚಿಸಿದ್ದೀರಿ, ಆ ಕೃತಿಗಳ ಬಗ್ಗೆ ಒಂದೆರಡು ಮಾತು ಸರ್. ನಾನು ಅವುಗಳನ್ನು
ಲೆಕ್ಕ ಮಾಡಿ ಇಟ್ಕೊಳ್ಳಲಿಲ್ಲ. ಪ್ರಾಯಶಃ 23-24 ಗಂಭೀರವಾದ ಕೃತಿಗಳು ಅಂತ ಆಲೋಚನೆ. ಮತ್ತೆ ಸಣ್ಣ ಪುಟ್ಟ ಪುಸ್ತಕಗಳನ್ನು ನಾನು ಬರೆದಿದ್ದೀನಿ ಬೇರೆ ಬೇರೆ ವಿಷಯಗಳ ಬಗ್ಗೆ, ಅದನ್ನು ಬಿಟ್ಟು ಮೂರು ಕಥಾ ಸಂಕಲನಗಳು ಪ್ರಕಟ ಆಗಿವೆ, 2 ಕವನ ಸಂಕಲನಗಳು ಪ್ರಕಟ ಆಗಿವೆ, ಮತ್ತೆ ಇದು ವಿಮರ್ಶಾ ಕೃತಿಗಳು 3 ಪ್ರಕಟವಾಗಿವೆ. 3, 3, 6, 2, 8 ಇದಲ್ಲದೆ ಸುಮಾರು 10 ವ್ಯಕ್ತಿ ಚಿತ್ರಣಗಳು. ಮತ್ತೆ ಸಂಪಾದನ ಕೆಲಸ ಮಾಡಿದ್ದು, ಬೇರೆ ವಿಷಯಗಳ ಜನರಲ್ ವಿಷಯಗಳ ಬಗ್ಗೆ ಬರೆದದ್ದು, ಬ್ಯಾಂಕಿಂಗ್ ವಿಷಯದಲ್ಲಿ ಬರೆದದ್ದು, ಇದೆಲ್ಲ ಲೆಕ್ಕ ನಾನು ಮಾಡ್ಕೊಳ್ಳಲಿಲ್ಲ, ಹಾಗಾಗಿ ಹೇಳೋಲ್ಲ. ಈ 8 ಪುಸ್ತಕಗಳು ಪ್ಲಸ್ 10 ಪುಸ್ತಕಗಳು 18, ಮತ್ತೆ 5 ಪುಸ್ತಕಗಳು ಬೇರೆ ಇದೆ. ಸಾಧಾರಣ 23-24 ಪುಸ್ತಕಗಳವರೆಗೆ ಒಂದು ಲೆಕ್ಕ ಇದೆ. ಒಂದು ಪ್ರಶಸ್ತಿ ಒಂದು ಬಂದಿದೆ ಸರ್, ಮನುಷ್ಯರನ್ನು ನಂಬಬಹುದು. ಹೌದು, ಸರಿ ಸರ್, ಅದರ ಬಗ್ಗೆ ಒಂದೆರಡು ಮಾತಾಡಿ. ಈ ಮನುಷ್ಯರನ್ನು ನಂಬಬಹುದು ಅನ್ನುವ ಕಥಾ ಸಂಕಲನ ಇಲ್ಲಿ ಇದೆ. ಇಲ್ಲಿ ನನ್ನ ಪಬ್ಲಿಷ್ ಆದ ಕಥಾ ಸಂಕಲನಗಳು 3. ಮೊದಲನೆಯದು ಮನುಷ್ಯರನ್ನು ನಂಬಬಹುದು ಅಂತ, ಎರಡನೆಯದು ಮನುಷ್ಯರಂತೆ ಬದುಕಬಹುದು ಅಂತ, ಮನುಷ್ಯರಂತೆ ಬದುಕಬಹುದು. ಮೂರನೆಯದು ಅಮ್ಮನ ಚಿನ್ನರ ಸಾಲು ಮಾವಿನ ಮರ ಅಂತ. ಈ ಮೊದಲನೇ ಕಥಾ ಸಂಕಲನ ಇದೆಯಲ್ಲ, ಮನುಷ್ಯರನ್ನು ನಂಬಬಹುದು, ಇದು ಉದಯವಾಣಿ ಮೊದಲಾದ ಪತ್ರಿಕೆಗಳಲ್ಲಿ ಬಂದ ಕತೆಗಳು ಅದರಲ್ಲಿದೆ. ಈ ಕತೆ ಸುಮಾರು 20 ವರ್ಷಗಳ ಗ್ಯಾಪ್ನಲ್ಲಿ ಬೇರೆ ಬೇರೆ ಅವಧಿಯಲ್ಲಿ ಬರೆದ ಕತೆಗಳ ಸಂಕಲನ ಇದು. ಈ ಸಂಕಲನ ಪ್ರಕಟ ಆಗಲಿಕ್ಕೆ ಮುಖ್ಯ ಕಾರಣ ಕೂಗೋ ಅವರು. ಕೂಗೋ ಅವರು ಯಾವಾಗಲೂ ನನಗೆ ಹೇಳ್ತಿದ್ರು ಈ ಕತೆಗಳದ್ದು ಒಂದು ಸಂಕಲನ ಮಾಡುವ ಅಂತ. ಇನ್ಫ್ಯಾಕ್ಟ್ ಈ ಮೊದಲ ಸಂಕಲನದ ಪ್ರಕಾಶಕರು ಕೂಡ ನಾನೇ ಮಾಡಿದ್ರು ಕೂಡ ಇದು ಸುಹಾಸಂ ಅನ್ನೋ ಹೆಸರು ಪ್ರಕಾಶಕರ ಹೆಸರಲ್ಲಿ ಪಬ್ಲಿಷ್ ಆಗಿದೆ. ಈ ಕಥಾ ಸಂಕಲನಕ್ಕೆ ಸಾಹಿತ್ಯ ಪರಿಷತ್ತಿನ ವಸುದೇವ ಭೂಪಾಲಂ ಪ್ರಶಸ್ತಿ ಮತ್ತೆ ಸಣ್ಣ ಪುಟ್ಟ ಹಲವು ಪ್ರಶಸ್ತಿಗಳು ಬಂದವು ಈ ಸಂಕಲನಕ್ಕೆ. ಅಂದ್ರೆ ಬಹಳ ಚೆನ್ನಾಗಿ ಬಂದಿದೆ, ಪ್ರಿಂಟ್ ಕೂಡ ಚೆನ್ನಾಗಿ ಇದು ಪ್ರಿಂಟ್ ಈ ತರ ಮಾಡಿದವರು ಈಶ್ವರ ಇವರು ನಮ್ಮ ವಸುದೇಂದ್ರ ಇದು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿ ಈ ತರ ಪ್ರಿಂಟ್ ಮಾಡಿಸಿದ್ ಮಾತ್ರ ಅಲ್ಲ, ಇದಕ್ಕೊಂದು ಬ್ಯಾಕ್ ಗ್ರೌಂಡ್ ಬರೆದ್ರು. ಮದುವೆಯ ಭರ್ಜರಿ ಅಲಂಕಾರಗಳನ್ನು ಕಳಚಿಟ್ಟು ಹತ್ತಿ ಬಟ್ಟೆ ತೊಟ್ಟು ಹಗುರು ಆಗುವ ಖುಷಿಯನ್ನು ಈ ಕಥೆಗಳು ನೀಡುತ್ತವೆ ಅನ್ನೋ ಒಂದು ಸಾಲು ಅವರು ಬರೆದದ್ದನ್ನ ಬಹಳ ವಿಮರ್ಶಕರು ಪುನಃ ರೀಕೋಟ್ ಮಾಡಿದ್ರು ಕೂಡ. ಅಂದ್ರೆ ಈ ಕಥೆಗಳ ಬಗ್ಗೆ ಒಂದು ಬಹಳ ಒಳ್ಳೆಯ ಹೃದಯ ಅನುಭವ ಬರಲಿಕ್ಕೆ ಕಾರಣ ವಸುದೇಂದ್ರರ ಬ್ಯಾಕ್ ಗ್ರೌಂಡ್ ಕೂಡ. ಈ ಪುಸ್ತಕಕ್ಕೆ ಸಾಹಿತ್ಯ ಪರಿಷತ್ನ ವಸುದೇವ ಭೂಪಾಲಂ ದತ್ತಿ ನಿಧಿ ಅಲ್ಲದೆ ಮತ್ತೊಂದು ಮುಖ್ಯ ಪ್ರಶಸ್ತಿ ಬಂದದಂದ್ರೆ ಕಾಂತಾವರ ಕನ್ನಡ ಸಂಘ ನೀಡುವ ವರ್ಧಮಾನ ಪುರಸ್ಕಾರದ ಉದಯೋನ್ಮುಖ ಲೇಖಕರಿಗಿರುವ ಪುರಸ್ಕಾರ. ಅದರ ಸಬ್ಜೆಕ್ಟ್ ಏನು ಸರ್ ಅದರಲ್ಲಿ? ಮನುಷ್ಯರ ಟೈಟಲ್ ಇದ್ದ ಹಾಗೆ ನಂಬಬಹುದೇ, ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಮನುಷ್ಯರಂತೆ ಬದುಕಬೇಕು. ಮನುಷ್ಯತ್ವ ಅಂದ್ರೆ ಏನು, ಪರಸ್ಪರ ನಂಬಿಕೊಂಡು ಬದುಕುವ ಸೌಂದರ್ಯ ಏನು, ಅದರ ಲಾಭ ಏನು ಅನ್ನೋದು. ಈ ಕಥಾ ಸಂಕಲನದಲ್ಲಿ ಬರುವ ಕಥೆಗಳೆಲ್ಲ ಮನುಷ್ಯರು ಮನುಷ್ಯರಂತೆ ಬದುಕಬೇಕಾದ ಅಗತ್ಯವನ್ನು ಹೇಳುವ ಕಥೆಗಳು. ಮತ್ತೆ ಇದೆಲ್ಲ ಪರಸ್ಪರ ನಾವು ಒಬ್ಬರನ್ನೊಬ್ಬರು ನಂಬಿಕೊಳ್ಳೇಬೇಕು ಆ ಕಥೆಗಳು. ಮತ್ತೆ ಕೊನೆಯಲ್ಲಿ ಒಂದು ಕತೆ, ಸುಮ್ಮನೆ ಅಂತ ಒಂದು ಕತೆ ಇದೆ. ಒಬ್ಬ ಅದು ನಾನು ಇಲ್ಲಿ ಉಡುಪಿಯಲ್ಲಿ ಒಂದು ಇಂದ್ರಾಳಿಲಿ ಒಂದು ಜಾಗ ತಗೊಂಡು ಮನೆ ಕಟ್ಟಿದೆ. ನಮ್ಮ ಗೋಪಾಲ್ ಶೆಟ್ಟಿ ಅನ್ನುವ ಕಥೆಗಾರ ನಮ್ಮ ಮನೆ ಪಕ್ಕದಲ್ಲಿದ್ದಾರೆ. ಅವ್ರು ಯಾವಾಗ್ಲೂ ಆ ಜಾಗ ನೋಡ್ಕೊಂಡು ಹೋಗೋದು, ಇದು ಒಂದು ಕಾಲದಲ್ಲಿ ನನ್ನ ಹಿರಿಯರ ಜಾಗ ಆಗಿತ್ತು ಅಂತ ಅವ್ರು ಹೇಳೋದು. ಅಂದ್ರೆ ನಾವು ವಲಸೆ ಹೋಗ್ತೇವೆ, ಮಾರಿ ಹೋಗ್ತೇವೆ, ಆದ್ರೆ ಆ ಜಾಗದಲ್ಲಿ ಯಾರೊಬ್ಬ ಬಂದು ಮನೆ ಕಟ್ತಾನೆ, ದೀಪ ಹಚ್ತಾನೆ, ಆ ದೀಪದಿಂದ ಮೇಲಿರುವ ನಮ್ಮ ಹಿರಿಯರು ಸಂತೋಷ ಪಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ನಾವು ಮಾತಾಡ್ತಾ ಇರೋ ಹುಟ್ಕೊಳ್ತು ಒಂದು ಕತೆ ಬರುತ್ತೆ. ಇಡೀ ಕಥಾ ಸಂಕಲನದಲ್ಲಿರುವ ಕತೆಗಳೆಲ್ಲ ಅದೇ ವಿಷಯವನ್ನು ಹೇಳುವ ಮನುಷ್ಯನ ಜೀವನಕ್ಕೆ ಹತ್ತಿರವಾದಂತ ಕತೆ. ಅವನನ್ನು ಹೀಗೆ ಇರಬೇಕು ನೀನು ಎನ್ನುವಂತ ಒಂದು ಕತೆ ಈ ದಾಸರ ಪದಗಳಲ್ಲಿ ಇದೆಯಲ್ಲ ಆತರ. ನಿಜ ಅದು ಬಹಳ ಮುಖ್ಯ. ನಿಜವಾದ ಪ್ರಶಸ್ತಿ ಬಂದದಕ್ಕೆ ಏನು ಆಶ್ಚರ್ಯ ಇಲ್ಲ ಸರ್. ಅಂತ ಉತ್ತಮ ಕಥೆಯನ್ನು ಬರೆದ ಮೇಲೆ ಪ್ರಶಸ್ತಿ ಬರಲೇಬೇಕು ಅದಕ್ಕೆ ಆತರ. ಅದೇ ಸರ್, ಸಂಪಾದಕರಾಗಿ ತಾವು ಬಹಳಷ್ಟು ಕೆಲಸ ಮಾಡಿದಿರಿ, ಮತ್ತೆ ಮುನ್ನುಡಿ ಎಲ್ಲ ಬಹಳಷ್ಟು ಮುನ್ನುಡಿ ಬರೆದಿದ್ದೀರಿ, ಸಂಪಾದಕತ್ವದ ಬಗ್ಗೆ ಒಂದೆರಡು ಮಾತಾಡಿ ಸರ್. ತಮ್ಮ ನಾನು ಸಂಪಾದಕನಾಗಿ ಮಾಡಿದ ಮೊದಲ ಕೆಲಸ ನಾದವೈವ ವಾಸುದೇವ ಭಟ್ರ ಅಭಿನಂದನ ಗ್ರಂಥ. ಸಂಗೀತದ ಬಗ್ಗೆ ನನಗೆ ಆಸಕ್ತಿ ಇತ್ತು. ವಾಸುದೇವ ಭಟ್ರು ನನ್ನ ಗುರುಗಳು ಅನ್ನೋದಕ್ಕಿಂತ ಒಳ್ಳೆಯ ಸ್ನೇಹಿತರಾಗಿದ್ರು. ಎಲ್ಲೆಲ್ಲಿ ಪೂಜೆ ಮಾಡಿ ಪ್ರಸಾದ ಇದ್ರು ತಂದು ನಮ್ಮಲ್ಲಿ ಕೊಟ್ಟು ಹೋಗ್ತಾ ಇದ್ರು. ಕೂತ್ಕೊಂಡು ಸಂಗೀತ ಚಿಕಿತ್ಸೆ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು. ಇದೆಲ್ಲ ಸಂಗೀತದ ಬಗ್ಗೆ ನಾನು ನೋಡುವ ರೀತಿಯನ್ನು ಬದಲಾಯಿಸಿತು. ವಾಸುದೇವ ಭಟ್ರ ಬಗ್ಗೆ ಒಂದು ಅಭಿನಂದನಾ ಗ್ರಂಥ ಮಾಡಿದ್ವಿ, ನಾದ ಸುನಾದ ಅಂತ. ಅದು ನಾನೊಬ್ಬನೇ ಮಾಡಿದ್ದಲ್ಲ, ಆಗ ಇಲ್ಲಿಯ ಆರ್ ಟಿ ಓ ಆಗಿದ್ದ ಓಂಕಾರೇಶ್ವರಿಯವರು, ಅವ್ರ ಗಂಡ ವಿರೂಪಾಕ್ಷಯ್ಯ ಅವರು ಕೂಡ
ಯಾವುದೋ ಒಂದು ಸರ್ಕಾರಿ ವಿಭಾಗದಲ್ಲಿ ಅವರು ಕೆ ಎಸ್ ಮಾಡಿದ್ರು, ಬಹಳ ದೊಡ್ಡ ಪೋಸ್ಟ್ನಲ್ಲಿದ್ದರು ಅವರು. ಮತ್ತೆ ಉಡುಪಿಯ ಗಣ್ಯರೆಲ್ಲ ಸೇರಿಕೊಂಡು ಒಂದು ಅಭಿನಂದನಾ ಸಮಾರಂಭವನ್ನು ಕೂಡ ಏರ್ಪಡಿಸಿದ್ರು. ಅಭಿನಂದನಾ ಗ್ರಂಥದ ಬಗ್ಗೆ ಹೇಳ್ತೇನೆ, ನಾನು ಸಂಪಾದಕನಾಗಿ ಮಾಡಿದ್ದು. ಕರ್ನಾಟಕ ರಾಜ್ಯದಲ್ಲಿ ಯಾವ ಸಂಗೀತಗಾರನ ಬಗ್ಗೆಯೂ ಅಷ್ಟು ವಿಸ್ತಾರವಾದ ಅಭಿನಂದನಾ ಗ್ರಂಥ ಇಷ್ಟರ ತನಕ ಬರಲಿಲ್ಲ. ಇಂಥ ಈ ಮಾತನ್ನ ದೊಡ್ಡ ಸಂಗೀತ ವಿದ್ವಾಂಸರೇ ನನಗೆ ಹೇಳಿದ್ರು. ಅದರಲ್ಲಿ ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರ ಲೇಖನಗಳೆಲ್ಲ ಇದ್ದವು, ಅವರ ಶಿಷ್ಯರ ಸಾಮಾನ್ಯ ಶಿಷ್ಯರ ಲೇಖನಗಳು ಕೂಡ ಇದ್ದವು. ಅದು ಒಂದು. ಅದಲ್ಲದೆ ನಾನು ಉದ್ಯಾವರ ಮಾಧವಾಚಾರ್ಯರ ಗೀತ ರೂಪಕಗಳನ್ನ ಸಂಕಲನ ಮಾಡಿ ಕೊಟ್ಟಿದ್ದೆ, ಸಂಗ್ರಹಿಸಿ ಕೊಟ್ಟಿದ್ದೆ. ಉದ್ಯಾವರ ಮಾಧವಾಚಾರ್ಯರು ಈ ಊರಿನ ಬಹುದೊಡ್ಡ ಮತ್ತು ಅತ್ಯುತ್ತಮ ಕಥೆಗಾರರಲ್ಲಿ ಒಬ್ರು, ಸಂಗೀತ ವಿದ್ವಾಂಸರಾಗಿದ್ದರು. ಅವರಿಗೆ ನೃತ್ಯ ಕಲೆ, ನಾಟಕ ಕಲೆ, ರೂಪಕ ಕಲೆ ಎಲ್ಲದರಲ್ಲಿ ಕೂಡ ಆಸಕ್ತಿ ಇತ್ತು, ಮತ್ತೆ ಪರಿಣತಿಯನ್ನು ಸಾಧಿಸಿಕೊಂಡಿದ್ರು. ದುರದೃಷ್ಟ ಅಂದ್ರೆ ಈ ಕರಾವಳಿಯ ವಿದ್ವಾಂಸರನ್ನ ಬೆಂಗಳೂರಿನವರು ಗಣ್ಯರು ಅಂತ ಪರಿಗಣಿಸೋದಿಲ್ಲ. ಹಾಗಾಗಿ ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರುವಾಗ ಪಕ್ಕನ ಒಂದು ಆಲೋಚನೆ ಬಂತು, ಇವರು ಇಷ್ಟೆಲ್ಲ ರೂಪಕಗಳನ್ನು ಬರೆದಿದ್ದಾರೆ, ಇದು ವಿದ್ವಾಂಸರ ಗಮನಕ್ಕೆ ಬರಬೇಕಲ್ವೇ, ಇಲ್ಲಾಂದ್ರೆ ಅವರು ಇಲ್ಲಿ ಉಡುಪಿಯಲ್ಲಿ ನಾಟಕ ಮಾಡಿ ಅಲ್ಲಿ ಮುಗಿದೋಗ್ತಾ ಇತ್ತು. ಆ ರೂಪಕಗಳನ್ನೆಲ್ಲ ಒಟ್ಟಾಕಿಸಿ ಎರಡು ಸಂಕಲನಗಳು ಪ್ರಕಟ ಆಗ್ಲಿಕ್ಕೆ ನಾನು ಸಹಾಯ ಮಾಡಿದೆ. ವಿಸ್ತಾರವಾದ ಮುನ್ನುಡಿಯನ್ನು ಕೂಡ ಬರೆದುಕೊಟ್ಟೆ ಅದಕ್ಕೆ. ಅದಲ್ಲದೆ ಬೇರೆ ಬೇರೆ ಸಂಕಲನಗಳನ್ನು, ಸಂಗ್ರಹಗಳನ್ನೆಲ್ಲ ಮಾಡಲಿಕ್ಕೆ ಕೆಲವು ವಿದ್ವಾಂಸರಿಗೆ, ಡಾಕ್ಟರ್ ಮೊಗಸಾಲೆ ಅವರಿಗೆ ವೀಗ ನಾಯಕರ ಬಗ್ಗೆ ಬಂದ ಲೇಖನಗಳನ್ನೆಲ್ಲ ಒಟ್ಟಾಕಿ ಪುಸ್ತಕಗಳನ್ನು ಮಾಡಲಿಕ್ಕೆ ಇದಕ್ಕೆಲ್ಲ ಮಾಡಿಕೊಟ್ಟೆ. ಅದೆಲ್ಲ ಸಣ್ಣ ಪುಟ್ಟ ಕೆಲಸಗಳು. ಇದೆರಡು, ಒಂದು ಉದ್ಯಾವರ ಮಾಧವಾಚಾರ್ಯರ ಬಗ್ಗೆ, ಮತ್ತೊಂದು ನಾದವೈಭವಂ ವಾಸುದೇವ ಭಟ್ರ ಬಗ್ಗೆ ಮಾಡಿದ ಕೆಲಸ ಇದೆಯಲ್ಲ, ಅದನ್ನು ನಾನು ಸಾಂಸ್ಕೃತಿಕ ಹಿನ್ನೆಲೆಯಿಂದ ಮಹತ್ವದ್ದು ಅಂತ ಪರಿಗಣಿಸ್ತೇನೆ. ಖಂಡಿತ ಖಂಡಿತ ಸರ್. ಅದರ ಸರ್ ಈ ಮುನ್ನುಡಿ ಬರೆಯುವಂತ ಒಂದು ನಿಮ್ಮ ಒಂದು ಉತ್ತಮ ಒಂದು ಮುನ್ನುಡಿ ಬರೀತಿರ್ತಾವು. ಮುನ್ನುಡಿ ಬರಲಿಕ್ಕೆ ಕಾರಣ ಡಾಕ್ಟರ್ ನಾ ಮೊಗಸಾಲೆ ಅವರು. ಮೊಗಸಾಲೆ ಅವರು ನನ್ನ ಸ್ನೇಹಿತರು ಮಾತ್ರ ಅಲ್ಲ, ಆತ್ಮ ಬಂಧುಗಳು. ಅವ್ರು ಏನ್ ಮಾಡಿದ್ರು ಅಂದ್ರೆ, ಕೆಲವರೆಲ್ಲ ಅವ್ರ ಹತ್ರ ಹೋಗಿ ನಮ್ಮ ತಮ್ಮ ಪುಸ್ತಕ ಮುನ್ನುಡಿ ಬೇಕು ಅಂತ ಕೇಳಿದ್ರೆ ನನ್ನ ಬಳಿ ಕಳಿಸ್ತಾರೆ, ನೀವು ಅವ್ರ ಹತ್ರ ಬರೆಸಿ. ಉದಾಹರಣೆಗೆ ಬೈಂದೂರು ಚಂದ್ರಶೇಖರ ನಾವಡ್ರು ಅನ್ನೋ ಸೈನಿಕರು, ಅವ್ರ ಸೈನ್ಯದ ಹಿನ್ನೆಲೆಯವರು, ಸೇನಾನುಭವ ಅಂತ ಒಂದು ಪುಸ್ತಕ ಬರೆದ್ರು. ಇಲ್ಲಿ ಅವರ ಸೇನಾ ಜೀವನದ ಅನುಭವಗಳ ಲೇಖನಗಳಿದ್ದು, ಅವರು ಇವರನ್ನ ಮೊಗಸಾಲೆಯವರನ್ನ ಸಂಪರ್ಕಿಸಿದಾಗ ಮೊಗಸಾಲೆಯವರು ಇದರ ಹಿನ್ನೆಲೆಯ ಓದನ ನಮ್ಮ ಪರಿಸರದಲ್ಲಿ ಹೊಂದಿರುವ ರಮೇಶ ಮಾತ್ರ, ಅವನ ಹತ್ರ ಹೋದ್ರೆ ಅವನು ಮುನ್ನುಡಿ ಚೆನ್ನಾಗಿ ಬರೆದುಕೊಟ್ಟ ಅನ್ನುವಂತ ಕೇಳಿದ್ರು. ಇವ್ರು ಬಂದ್ರು. ಆಗ ನಾನು ಈ ಮುನ್ನುಡಿಯನ್ನ ಬರೆದದ್ ಮಾತ್ರ ಅಲ್ಲ, ಈ ಮುನ್ನುಡಿಯಲ್ಲಿ ಅಲ್ಲಿಯ ತನಕ ಬಂದ ಅತ್ಯುತ್ತಮ ಸೈನಿಕರ ಪುಸ್ತಕಗಳು, ಇಂಡಿಯಾಸ್ ಮೋಸ್ಟ್ ಫಿಯರ್ಲೆಸ್ ಅನ್ನುವ ಪೆಂಗ್ವಿನ್ ಪ್ರಕಾಶನದ ಪುಸ್ತಕ, ದ ಬ್ರೇವ್ ಪರಮವೀರ ಚಕ್ರ ಸ್ಟೋರೀಸ್ ಅನ್ನುವ ಪೆಂಗ್ವಿನ್ ಪ್ರಕಾಶನದ ಪುಸ್ತಕ, ಕಾರ್ಗಿಲ್ ಫ್ರಾಮ್ ಸರ್ಪ್ರೈಸ್ ಟು ವಿಕ್ಟರಿ ಅಂತ ವೇದ ಪ್ರಕಾಶ್ ಮಲ್ಲಿಕ್ ರಚಿಸಿದ ಪುಸ್ತಕ, ಮತ್ತೆ ಸರದೇಶ್ ಪಾಂಡೆ ಅವರದ್ದು ಆರ್ ಎಸ್ ಒಡೆಯರ್ ಬರೆದ ಪುಸ್ತಕ, ಇಂತಹ ಹಲವು ಪುಸ್ತಕಗಳ ಬಗ್ಗೆ ಕೂಡ ನೀವು ಓದುಗರ ಗಮನ ಹರಿಯುವ ರೀತಿಯ ಒಂದು ಮುನ್ನುಡಿಯನ್ನು ಬರೆದುಕೊಟ್ಟೆ. ಹಾಗೆ ಸುದರ್ಶನ ಮೊಗಸಾಲೆ ಅವರು ಒಂದು ಸಾಫ್ಟ್ವೇರ್ ಕಂಪನಿಯ ಸಿಇಒ ಆಗಿದ್ದವರು ಒಂದು ಕಾದಂಬರಿ ಬರೆದ್ರು. ಕಾದಂಬರಿಯನ್ನು ನನಗೆ ಮೊದಲ ಓದಿ ಕಳಿಸಿದ್ರು. ನಾನು ಕೊಟ್ಟ ಸಲಹೆಗಳನ್ನು ಒಪ್ಕೊಂಡ್ರು. ನಾನೇ ಮುನ್ನುಡಿ ಬರಿಬೇಕು ಅಂತ ಒತ್ತಾಯ ಮಾಡಿದಾಗ, ಇವರು ನಾ ಮೊಗಸಾಲೆಯವರ ಮಗ ಅನ್ನುವ ಕಾರಣದಿಂದ ಅಲ್ಲ, ಒಬ್ಬ ಸಾಫ್ಟ್ವೇರ್ ಕ್ಷೇತ್ರದ ಸಿಇಒ ಕನ್ನಡದಲ್ಲಿ ಒಂದು ಕಾದಂಬರಿ ಬರೆದ್ರು ಅನ್ನೋ ಕಾರಣಕ್ಕೆ ಇದಕ್ಕೆ ಮುನ್ನುಡಿ ಬರದೆ. ಆಮೇಲೆ ಬಿ ಸಚ್ಚಿದಾನಂದ ಹೆಗ್ಡೆ ಅವರು ತ್ರಿವಿಕ್ರಮನ ಮೂರನೇ ಹೆಜ್ಜೆ ಅನ್ನೋ ಪುಸ್ತಕ ಬರೆದ್ರು. ಈ ಪುಸ್ತಕ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಕತೆ, ಸ್ಪೋರ್ಟ್ಸ್ ಮ್ಯಾನ್ ನ ಬದುಕಿನ ಬಗ್ಗೆ, ಸ್ಪೋರ್ಟ್ಸ್ ಮ್ಯಾನ್ ಅದಕ್ಕೆ ಏನ್ ಹೇಳ್ತಾರಂದ್ರೆ ಕ್ರೀಡಾ ಸಾಧಕನ ಬದುಕಿನ ಪುಸ್ತಕ. ಅಂತ ಪುಸ್ತಕ ಕನ್ನಡದಲ್ಲಿ ಬಂದಿರಲೇ ಇಲ್ಲ. ಅಂತ ಒಂದು ಪುಸ್ತಕ ಕೇಳಿದಾಗ ಅದಕ್ಕೆ ಕೂಡ ಇಂಗ್ಲಿಷ್ ನಲ್ಲಿ ಬಂದ ಕಾದಂಬರಿಗಳ ಬಗ್ಗೆ ಉಲ್ಲೇಖ ಮಾಡಿ ಓದುಗರ ಗಮನ ಆ ಕಡೆ ಹರಿಯುವ ರೀತಿಯಲ್ಲಿ ಮುನ್ನುಡಿಯನ್ನು ಬರೆದೆ. ಮುನ್ನುಡಿ ಅನ್ನೋದು ಒಂದು ಪುಸ್ತಕಕ್ಕೆ ಪ್ರವೇಶ ಮಾತ್ರ ಆಗಿರೋದಲ್ಲ, ಅದು ಅದಕ್ಕೆ ಸಂಬಂಧಿಸಿದ ಅಂತಹ ಪುಸ್ತಕಗಳು ಇಂಗ್ಲಿಷ್ ಮತ್ತು ಕನ್ನಡದ ಭಾಷೆಯಲ್ಲಿ ಬಂದ ಬೇರೆ ಬೇರೆ ಪುಸ್ತಕಗಳ ಕಡೆಗೆ ಓದುಗರ ಗಮನ ಕೂಡ ಹರಿಯುವ ರೀತಿಯಲ್ಲಿ ಮಾಡುವ ಮುನ್ನುಡಿ, ಮಾಡುವ ರೀತಿಯಲ್ಲಿ ಇರಬೇಕು ಅನ್ನುವ ಉದ್ದೇಶದಿಂದ ಈ ಮುನ್ನುಡಿಗಳನ್ನು ಬರೆದಿದೆ. ಖಂಡಿತ ಸರ್, ಸುಂದರವಾದಂತಹ ಒಂದು ಬಹಳಷ್ಟು ಪುಸ್ತಕಗಳಿಗೆ ತಾವು ಮುನ್ನುಡಿ ಬರೆದಿದ್ದೀರಿ. ಮುನ್ನುಡಿ ಬರೆಯೋದು ಒಂದು ದೊಡ್ಡ ಸಾಹಸ ನಿಜವಾಗಿ, ಯಾಕಂದ್ರೆ ಆ ಪುಸ್ತಕದ ಒಂದು ಅದಕ್ಕೊಂದು ಬೇಕದು ಅಂದ್ರೆ ಪವರ್ ಅದು, ಅದರಲ್ಲಿ ಅದನ್ನು ಓದಿದ ಕೂಡಲೇ ಅವರಿಗೆ ಸರಿಯಾಗಿ ಆ ಪುಸ್ತಕದಲ್ಲಿ ಏನಿರ್ತದೆ ಎನ್ನುವುದನ್ನ ಅರ್ಥ ಆಗಬೇಕು. ಸಂಕ್ಷಿಪ್ತವಾಗಿ ತಿಳಿಸ್ತೀರಿ, ಆಮೇಲೆ ವಿಸ್ತಾರ ಬಗ್ಗೆ ಅವರು ಓದ್ತಾರೆ. ಒಬ್ಬರು ತಮ್ಮ ಆತ್ಮೀಯರು ಕರೆ ಮಾಡಿದ್ದಾರೆ, ಅವ್ರು ಯಾರು ಅಂತ ಅವ್ರು ತಿಳಿಸೋದಿಲ್ಲ. ಈಗ ನಿಮಗೆ ಸವಾಲ್ ಈಗ ಅಲ್ಲ ಸರ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ನಮಸ್ತೆ. ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ, ರಮೇಶ್ ಭಟ್ರು ಇದ್ದಾರೆ, ಅವರೊಂದಿಗೆ ಮಾತಾಡಿ ನೋಡ, ಅವ್ರು ನೀವು ಯಾರು ಅಂತ ಹೇಳ್ತಾರೆ ನೋಡೋಣ. ಭಟ್ರೆ ಹೇಗಿದ್ದೀರಿ? ಹಲೋ
ಹಲೋ, ಹಾ ಹೇಳಿ ಸರ್. ಮಾತಾಡಿ ಸರ್, ಕೇಳ್ತಿದೆ. ಹೇಗಿದ್ದೀರಿ? ಯಾರಂತ ಗೊತ್ತಾಗ್ಲಿಲ್ವಾ? ಯಾರಂತ ಗೊತ್ತಾಗಲಿಲ್ಲ, ಹೇಗಿದ್ದೀರಿ ನೀವು ಅಂತ ಕೇಳಿದವ್ರು. ಗೊತ್ತಾಗಿಲ್ಲ ಗೊತ್ತಾಗಿಲ್ಲಂತೆ. ಸನ್ನಿವೇಶಗಳು ಹೇಳಿ ಅವರ ಬಗ್ಗೆ. ನೀವು ನಮ್ಗೆ ಮೊದಲನೇ ಸಲ ರಾವಿ ದಂಡೆಯ ಮೇಲೆ ನಾಟಕದ ಹತ್ರ ಸಿಕ್ಕಿದ್ರಿ, ಯಾರು ಹೇಳಿ? ಅಲ್ಲಿ ಕೇಳ್ತಾ ಇಲ್ಲ. ಹಾ, ಯಾವ ನಾಟಕ ಸರ್? ರಾವಿ ದಂಡೆಯ ಮೇಲೆ, ರಂಗಭೂಮಿಯಲ್ಲಿ. ಹಾ, ದಂಡೆಯ ಮೇಲೆ ಎಂತ ಸರ್? ಅದು ರಾವಿ 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 ನದಿಯ ದಂಡೆ ಮೇಲೆ. ಕೇಳ್ತ ಸರ್? ಕೇಳ್ತಾ ಇದ್ಯಾ? ಗೊತ್ತಾಯ್ತು ಅವ್ರು ಹೇಳಿದ ಅರ್ಥ ಆಯ್ತು. ರಾವಿ ದಂಡೆಯ ಮೇಲೆ ನನಗೆ ಗೊತ್ತಾಗಿಲ್ಲ ಕ್ಲಿಯರ್ ಆಗಿ. ಒಮ್ಮೆ ಗಟ್ಟಿಯಾಗಿ ಹೇಳಿ ಸರ್, ನೋಡುವ. ಅಲ್ಲಲ್ಲ, ನೀವು ನಂಗೆ ರಂಗಭೂಮಿ ಕಾರ್ಯಕ್ರಮದಲ್ಲಿ ನೀವು ಜಡ್ಜ್ ಇದ್ದಾಗ ಸಿಕ್ಕಿದ್ರಿ, ನೀವು ಜಡ್ಜ್ ಮಾಡ್ತಾ ಇದ್ದಾಗ. ಯಾರು ಜಡ್ಜ್ ಮಾಡ್ತಿದ್ದಾಗ ಸಿಕ್ಕಿದ್ರಿ ಅಂತ ನಾವು ಯಾರು ಇರ್ಬೋದು? ಆಲೋಚನೆ ಮಾಡಿ. ಪೈಕಂ ಪಡೆಯವರ ಅಲ್ಲ, ಅವರ ಹೆಸರು ಹೇಳಿಬಿಡಿ ನೋಡಿ ಯಾರು ಅಂತ. ವೆಂಕಟೇಶ್. ನಿಮ್ಮ ಕಾಮತ್. ವೆಂಕಟೇಶ್ ಅವರು. ವೆಂಕಟೇಶ್ ಕಾಮತ್. ವೆಂಕಟೇಶ್ ಕಾಮತ್. ಏನು ನೀವು ಹಾಗೆಲ್ಲ ರಾವಿ ದಂಡೆಯ ಮೇಲೆ ನಾಟಕದ ದಿನ ತುಂಬಾ ಜನ ಸಿಕ್ಕಿದ್ರು. ಎಷ್ಟು ಜನ ಬಂದಿದ್ದಾರೆ ಆ ದಿವಸ? ಮೊದಲ ಸಲ ಎಷ್ಟೋ ಜನ. ನೀವು ಹಾಗೆ ಹೇಳೋದಲ್ಲ, ಮೊದಲ ಸಲ ನಿಮ್ಮ ಮನೆಗೆ ಶಾವಿಗೆ ತಕೊಂಡು ಬಂದವ್ರು ಯಾರು ಅಂತ ಕೇಳಿ. ಯಾವ ಹೋಟ್ಲ್? ಇದರಿಂದ ಒಂದು ಹೋಟ್ಲ್, ಯಾವ್ದೋ ಹೋಟ್ಲ್ ಇಂದ ಶಾವಿಗೆ ಕೊಟ್ಕೊಂಡು ನಮ್ಮ ಮನೆ ಬಂದಿದ್ರಿ ನೀವು ಮೊದಲ ಸಲ? ಅಂತ ಪ್ರಶ್ನೆ ಕೇಳಿ ಬರ್ತೇನೆ. ಸತ್ಯೇಶ್ ಹೇಳಿ ಸರ್, ಅವ್ರ ಬಗ್ಗೆ ಒಂದೆರಡು ಮಾತು ಸರ್. ಭಟ್ರು ಸಿಕ್ಕಿದ್ರು, ಅವರು ತುಂಬಾ ಹೆಸರುವಾಸಿ ಇದ್ರು, ನನ್ಗಂತೂ ಪರಿಚಯ ಇರಲಿಲ್ಲ. ಅವರು ಮೊದಲನೇ ಸಲ ಸಿಕ್ಕಿದಾಗ್ಲೇ ಅವ್ರದ್ದೊಂದು ಅಮ್ಮನ ರಸಾಲು ಮಾವಿನ ಮರ ಕೊಟ್ಟಿದ್ರು. ನಾನು ಬರೀ ಪುಸ್ತಕಗಳನ್ನು ಹಿಡ್ಕೊಂಡು ಕುತ್ಕೊಳ್ಳೋದೆ ಹೊರತು ಹೆಚ್ಚಿಗೆ ಓದ್ತಾ ಇರ್ಲಿಲ್ಲ. ಇವರ ರಸಾಲು ಮಾವಿನ ಮರ ಓದಿಸ್ಕೊಂಡು ಹೋಯ್ತು. ಅದು ನಾನು ಓದಿದ್ದಂದೆ ನಮ್ಮ ತಾಯಿಯವ್ರಿಗೆ ಕೊಟ್ಟೆ. ಅವರು ಅದನ್ನು ಓದಿದ್ದಲ್ದೆ ಅದ್ರದ್ದೊಂದು ರಿವ್ಯೂ ಸಮೇತ ಬರೆದ್ರು ಅದನ್ನ ಇವ್ರಿಗೆ ಕೊಡ್ಬೇಕು ಅಂತ. ಕ್ರಮೇಣ ನಮ್ಮ ತಾಯಿಯವರಿಗೆ ಆರೋಗ್ಯ ತಪ್ಪಿತು. ಬಟ್ ಈಗಲೂ ನಾನು ರಮೇಶ್ ಭಟ್ರ ಬಗ್ಗೆ ಬರ್ದಿದ್ದನ್ನು ಒಮ್ಮೊಮ್ಮೆ ಹುಡುಕ್ತೇನೆ ಅಲ್ಲಿ ಎಲ್ಲಿದೆ ಅದು ಅಂತ. ಆಮೇಲೆ ಮನುಷ್ಯರು ಒಳ್ಳೆಯವರು ಅಂತನೋ ಇನ್ನೊಂದು ಬರ್ದಿದ್ರು, ಅದನ್ನು ಕೊಟ್ರು. ಈ ಎರಡು ಪುಸ್ತಕಗಳನ್ನು ನಾನು ನನ್ನ ಅಕ್ಕ, ನಮ್ಮ ತಂಗಿ, ನನ್ನ ಸಂಬಂಧಿಕರು ಎಲ್ರಿಗೂ ಓದಕ್ ಕೊಡ್ತಾ ಇದ್ದೀನಿ ಆಗಾಗ. ಯಾಕಂದ್ರೆ ಇವರ ಕತೆ ಅದು ಕತೆಯೋ ನಿಜವೋ ಅನ್ನೋ ತರ ಒಂದು ಇದನ್ನು ಮೂಡಿಸ್ತದೆ ನಮ್ಮಲ್ಲಿ. ಇದು ಇದು ನಿಜವೇ ಇರಬೇಕು ಅಂತ ಅವರು ಬರ್ದಿರೋದು. ನನ್ನ ಅಭಿಪ್ರಾಯ ಏನಂದ್ರೆ ಹೆಚ್ಚಿನದವರು ಜೀವನದ ಅನುಭವಗಳಿಂದ ನಿಜ ಇರಬಹುದು. ಅವರು ಎಂತ ಕಥೆಯನ್ನಾದ್ರೂ ತುಂಬಾ ಸುಂದರವಾಗಿ ನಾವು ಕಂಡಂತೆ ಬರೀತಾರೆ. ಇತ್ತೀಚೆಗೆ ಅವರು ಅವಳ ಮಗಳು ಅಂತ ಒಂದು ಬರ್ದಿದ್ರು, ಅವಳ ಮಗಳು ಅಂತ ಬರ್ದಿದ್ರು. ಆಮೇಲೆ ಅದ್ರ ಮುಂಚೆ ಒಂದು ಕೌನ್ ಬನೇಗಾ ಕರೋಡ್ಪತಿ ತರ ಒಂದು ಬರ್ದಿದ್ರು. ಎರಡೂ ಅವರು ನನ್ಗೆ ಓದ್ಲಿಕ್ಕೆ ಹೇಳಿದ್ರು, ನಾನು ಓದಿದ್ದೆ. ತುಂಬಾ ಸುಂದರವಾಗಿ ಬರೀತಾರೆ. ಅದೇ ಸರ್. ಹಲೋ. ಹಾ, ಕೇಳ್ತೋಣ ಸರ್. ಬಹಳ ಖುಷಿ ಆಯ್ತು ನಮ್ಮ ಅನುಭವವನ್ನು ಹಂಚಿಕೊಂಡ್ರಿ ಅವರೊಂದಿಗಿನ ಅನುಭವಗಳನ್ನ. ಬಹಳ ಖುಷಿ ಆಯ್ತು ಸರ್. ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿ. ಧನ್ಯವಾದಗಳು ಸರ್. ಧನ್ಯವಾದಗಳು. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು. ಅದೇ ರೀತಿ ಸರ್, ತಮ್ಮ ಆತ್ಮೀಯರು ಕರೆ ಮಾಡಿದ್ರು. ಅದೇ ರೀತಿ ಸರ್, ತಮ್ಮ ಈ ಸಾಹಿತ್ಯ ಜೀವನ, ಅದರ ತಮ್ಮ ವಿದ್ಯಾಭ್ಯಾಸ, ಅದು ಮತ್ತೆ ಉದ್ಯೋಗ, ಅದರ ಬಗ್ಗೆ ಎಲ್ಲ ಕೇಳಿದ್ವಿ. ತಂದೆ ತಾಯಿಯವ್ರ ಬಗ್ಗೆ ಕೇಳಿದ್ವಿ. ಮುಖ್ಯವಾಗಿ ಮಡದಿ ಮಕ್ಕಳ ಬಗ್ಗೆ, ತಮ್ಮ ಏನಿದ್ರು ತಮ್ಮ ಬೆನ್ನ ಹಿಂದೆ ಇರುವವರು ಅವರು. ತಮಗೆ ಏನೇ ಕೆಲಸ ಮಾಡಬೇಕಾದ್ರೆ ಸಾಂಸಾರಿಕ ನೆಮ್ಮದಿ ಮುಖ್ಯ. ಆ ನೆಮ್ಮದಿ ಇದ್ರೆ ಮಾತ್ರ ನಾವು ಏನಾದ್ರು ಕೆಲಸ ಮಾಡ್ಲಿಕ್ಕೆ ಸಾಧ್ಯ, ಹೊಸ ಹೊಸ ಆಲೋಚನೆ ಬರ್ಲಿಕ್ಕೆ ಸಾಧ್ಯ. ಮುನ್ನುಡಿ ಉತ್ತಮವಾದ ಮುನ್ನುಡಿ ಬರ್ಲಿಕ್ಕೆ ಕೂಡ ಅವರೇ ಕಾರಣ. ಅವರು ನಗು ನಗುತ್ತಾ ಒಂದು ಕಾಫಿ ಕೊಟ್ಟುಕೊಳ್ಳಿ ಒಂದು ಮುನ್ನುಡಿ ರೆಡಿ ಆಯ್ತಲ್ಲ ಸರ್. ಅವರ ಬಗ್ಗೆ ತಿಳಿಸಿದ್ದಾರೆ ಮಡದಿ ಮಕ್ಕಳ ಬಗ್ಗೆ. ನನ್ನ ಹೆಂಡತಿ ಹೆಸರು ಮಾಲಿನಿ ಅಂತ. ಅವಳ ತಂದೆ ಕೋಟೇಶ್ವರ ಜೂನಿಯರ್ ಕಾಲೇಜ್, ಕೋಟೇಶ್ವರ ಜೂನಿಯರ್ ಸರ್ಕಾರಿ ಜೂನಿಯರ್ ಕಾಲೇಜ್ನ ಪ್ರಿನ್ಸಿಪಾಲರಾಗಿದ್ದರು, ಸುಬ್ರಹ್ಮಣ್ಯ ಮಂಜಾ ಅಂತ. ಇವಳು ತುಂಬ ಸೌಮ್ಯ ಸ್ವಭಾವದ ಹುಡುಗಿ. ನನ್ನ ಉದ್ಯೋಗದಿಂದಾಗಿ ನಾನು ಎಷ್ಟೋ ಬಾರಿ ಕುಟುಂಬವನ್ನು ಒಂದು ಕಡೆ ಬಿಟ್ಟು ಬೇರೆ ಬೇರೆ ಕಡೆ, ನಾನು ಚೆನ್ನೈಯಲ್ಲಿ ಕೆಲಸ ಮಾಡ್ತಾ ಇರುವಾಗ ನನ್ನ ಫೆಮಿಲಿ ಬೆಂಗಳೂರಲ್ಲಿತ್ತು, ನಾನು ಪೋರ್ಟ್ ಬ್ಲೇರ್ನಲ್ಲಿ ಕೆಲಸ ಮಾಡ್ತಾ ಇರುವಾಗ ಕೂಡ ಫೆಮಿಲಿ ತಗೊಂಡು ಹೋಗಿಲ್ಲ, ಒಬ್ಬನೇ ಹೋಗಿದ್ದೆ. ಆ ಸಮಯದಲ್ಲಿ ಈಕೆ ಇಡೀ ಕುಟುಂಬದ, ನಾನು ಆ ಪೋರ್ಟ್ ಬ್ಲೇರ್ನಲ್ಲಿರುವಾಗ ನನ್ನ ಮಗನ ಆರೋಗ್ಯ ಕಟ್ಟು ತುಂಬ ಸೀರಿಯಸ್ ಆಗಿತ್ತು. ಈಕೆ ಎಲ್ಲ ರೆಸ್ಪಾನ್ಸಿಬಿಲಿಟಿಗಳನ್ನು ತಗೊಂಡು ಮನೆ ಹಣ ಒಂದು ಕೊಟ್ಬಿಟ್ಟು ಸರಿ ಫುಲ್ ನಿರ್ವಹಣೆ ಅವಳು ಮಾಡ್ತಾ ಇದ್ಲು. ಇವತ್ತು ಕೂಡ
ನನ್ನ ಜೊತೆಲಿದ್ದು ನನ್ನ ಕುಟುಂಬದ ಹೆಚ್ಚಿನ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನು ಅವಳೇ ನಿರ್ವಹಿಸ್ತಾಳೆ. ನಾನು ನನ್ನಷ್ಟು ಕಥೆ ಪುಸ್ತಕಗಳನ್ನು ಓದೋದು, ನಾನು ಬೇರೆ ಏನು ಮಾಡೋಲ್ಲ. ಪುಸ್ತಕ ಓದೋದು, ಕ್ರಿಕೆಟ್ ಮ್ಯಾಚ್ ನೋಡೋದು, ಇಲ್ಲ ಟಿವಿಲಿ ಇದು ತೆಲುಗು ಸಿನಿಮಾ ಯಾವ್ದಾರಿದ್ರೆ ಅದನ್ನು ನೋಡೋದು. ಅದನ್ನು ಬಿಟ್ಟು ಬೇರೆ ಏನೂ ಮಾಡೋಲ್ಲ, ಯಾವ ಕೆಲಸವೂ ಮಾಡೋಲ್ಲ. ಎಲ್ಲ ಕೆಲಸಗಳನ್ನ ಅವಳೇ ಮಾಡೋದು, ಕುಟುಂಬದ ಸಂಪೂರ್ಣ ರೆಸ್ಪಾನ್ಸಿಬಿಲಿಟಿ ಅವಳದ್ದು. ಎಸ್ ಎಲ್ ಸಿ ಆಗುವ ಪಿ ಯು ಸಿ ತನಕ ಕೂಡ ನನ್ನ ಮಗನಿಗೆ ಟ್ಯೂಷನ್ ಕೊಡ್ತಾ ಇದ್ದವಳೆ. ನನ್ನ ಮಕ್ಕಳಿಗೆ ಹೊರಗೆ ಟ್ಯೂಷನ್ಗೆ ಹೋಗ್ತಾ ಇರಲಿಲ್ಲ. ನನಗೆ ಇಬ್ಬರು ಮಕ್ಕಳು, ವಿಭಾ ಅನ್ನುವ ಮಗಳು, ಪ್ರಭಂಜನ ಅನ್ನುವ ಮಗ. ವಿಭಾ ತುಂಬಾ ಬುದ್ಧಿವಂತ ಹುಡುಗಿ, ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಮಾಡಿದ್ಲು. ಆಮೇಲೆ ಅವಳ ನಮ್ಮ ಪರಿಚಯದವರೊಬ್ಬರು ಎಚ್ ಎಸ್ ರಾಘವೇಂದ್ರ ರಾವ್ ಅನ್ನೋ ವಿಮರ್ಶಕರಿದಾರಲ್ಲ, ಅವರ ಅಣ್ಣ, ಅವರ ತಮ್ಮ ಡಾಕ್ಟರ್ ಎಚ್ ಎಸ್ ಮಾಧವರಾವ್ ಅಂತ ನ್ಯಾಷನಲ್ ಕಾಲೇಜ್ನ ಕನ್ನಡ ಪ್ರೊಫೆಸರ್, ಅವರ ಮಗನ ಜೊತೆ ಮದುವೆ ಆಯಿತು. ಅವರಿಬ್ಬರು ಈಗ ಅಮೇರಿಕದಲ್ಲಿದ್ದಾರೆ, ಕ್ಯಾಲಿಫೋರ್ನಿಯಾದಲ್ಲಿದ್ದಾರೆ. ನನ್ನ ಅಳಿಯ ಹೇಮಂತ್ ಸಾಫ್ಟ್ವೇರ್ನಲ್ಲಿ ತುಂಬ ತಜ್ಞ, ಅವನು ಒಳ್ಳೆಯ ಪೊಸಿಷನ್ನಲ್ಲಿದ್ದಾನೆ. ಅವರಿಬ್ಬರು ಅಮೇರಿಕದ ಕ್ಯಾಲಿಫೋರ್ನಿಯಾ ರಾಜ್ಯದಲ್ಲಿ ಇದ್ದಾರೆ. ನನ್ನ ಮಗ ಪ್ರಭಂಜನ, ಅವನು ಬಿ ಎಂ ಎಸ್ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಮಾಡಿದ. ಅವನು ಇಲ್ಲಿ ಉಡುಪಿಯಲ್ಲಿ ಅವನ ವಿದ್ಯಾಭ್ಯಾಸ ಇಂದ್ರಾಳಿ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ನಲ್ಲಿ, ಇಂದ್ರಾಳಿ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್ನಲ್ಲಿ ಆ ವರ್ಷದ ಮಾತ್ರ ಅಲ್ಲ, ಅಲ್ಲಿಯ ತನಕದ ಎಸ್ ಎಲ್ ಸಿ ಅತಿ ಹೆಚ್ಚು ಮಾರ್ಕ್ಸ್ ಪಡೆದವನು. ಅವನು 604 ಎಷ್ಟೋ ಮಾರ್ಕ್ ತಗೊಂಡು ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಇನ್ನೂ ಅವನ ಹೆಸರೇ ಇದೆ. ಇತ್ತೀಚೆಗೆ ಈಗ 625 ಮಾರ್ಕ್ ತೆಗೆಯುವ ಮಕ್ಕಳೆಲ್ಲ ಬಂದಿದ್ದಾರೆ, ಹಾಗಾಗಿ ಅದನ್ನು ಯಾರು ಗಮನಿಸೋಲ್ಲ. ಆ ಕಾಲದಲ್ಲಿ 600 ಜಾಸ್ತಿ ತೆಗೆಯೋದೇ ದೊಡ್ಡ ವಿಷಯ ಸೇರುವಾಗ ಅವನು ಇಲ್ಲಿ 604 ತೆಗೆದ. ಆಮೇಲೆ ಉದಯವಾಣಿಯ ಫ್ರಂಟ್ ಪೇಜ್ನಲ್ಲಿ ಅವ್ರ ಪಟ ಕೂಡ ಹಾಕಿದ್ರು. ಅವರು ಇಬ್ಬರು ಮಕ್ಕಳು, ಇಲ್ಲಿಯ ಮಕ್ಕಳು 604 ಮಾರ್ಕ್ ತೆಗೆದಿದ್ರು, ಹಾಕಿದ್ರು. ಆಮೇಲೆ ಅವನು ಬಿ ಎಂ ಎಸ್ ನಲ್ಲಿ ಇಂಜಿನಿಯರಿಂಗ್ ಮಾಡಿದ. ಆಮೇಲೆ ಯೂನಿವರ್ಸಿಟಿ ಆಫ್ ಸದರ್ನ್ ಕ್ಯಾಲಿಫೋರ್ನಿಯಾದಲ್ಲಿ ಎಂ ಎಸ್ ಮಾಡಿದ. ಅವನಿಗೆ ಅಲ್ಲಿ ಅಮೆರಿಕದ ಒಂದು ಕಂಪನಿಯ ಕೆಲಸಕ್ಕಿದ್ದು ಅವನು ಕೂಡ ಅಮೆರಿಕದಲ್ಲಿದ್ದಾನೆ. ಮಕ್ಕಳಲ್ಲಿ ಇದ್ದಾರೆ, ಇಲ್ಲಿ ನಾವು ಗಂಡ ಹೆಂಡತಿ ಇಬ್ಬರಿದ್ದೇವೆ. ಪ್ರಾಯಶಃ ಅದು ಇಡೀ ಭಾರತದ ಸಾಂಕೇತಿಕ ಇದು ಏನು ಹೇಳ್ತಾರೆ ಸನ್ನಿವೇಶ, ನಮ್ಮ ಮನೆ. ನಮಗೀಗ ಏನಂದರೆ ಪುಸ್ತಕವೇ ಆಧಾರ. ಗಂಡ ಹೆಂಡತಿ ಇಬ್ಬರು ಹೊಸ ಹೊಸ ಪುಸ್ತಕ ಪಬ್ಲಿಷ್ ಆದಾಗ ಬರ್ತಾ ಇರತ್ತೆ ಮನೆಗೆ, ಓದ್ಕೊಂಡು ಕೂತಿರ್ತಾರೆ. ಸರ್, ಸುಖಿ ಸಂಸಾರ ಅಲ್ಲ ಸರ್, ಒಂದು ಸುಖಿ ಸಂಸಾರ. ಅದೇ ರೀ ಸರ್, ತಾವು ಬಂದಂದೆ ಗೋವಿಂದಾಚಾರ್ಯರ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿರಿ, ಅದು ಬಹಳ ಮೆಚ್ಚುಗೆ ಗಳಿಸಿದ ಪುಸ್ತಕ. ಅದು ಮುಖ್ಯವಾಗಿ ಗೋವಿಂದಾಚಾರ್ಯರು ನಿಮ್ಮನ್ನು ಅದನ್ನು ಹೊಗಳಿದ್ದಾರೆ, ಉತ್ತಮವಾದ ಲೇಖನ ಅಂತ ಅವರೇ ಪ್ರಶಂಸಿ ನೀಡಿದ್ದಾರೆ. ಅಂತಹ ಒಂದು ಪುಸ್ತಕವನ್ನು ತಾವು ಬರೆದಿರಿ, ಅದರ ಬಗ್ಗೆ ಒಂದೆರಡು ಮಾತಾಡಿ. ಇದರ ಕ್ರೆಡಿಟ್ ಡಾಕ್ಟರ್ ನಾ ಮೊಗಸಾಲೆ ಅವರಿಗೆ ಹೋಗುತ್ತೆ. ಮೊಗಸಾಲೆ ಅವ್ರ ಬಗ್ಗೆ ಹೇಳಿದೆ ನಾನು, ಅವ್ರು ನನ್ನ ಸ್ನೇಹಿತರಲ್ಲ, ಆತ್ಮ ಬಂಧು ಅಂತ. ಹೃದಯಕ್ಕೆ ತುಂಬಾ ಹತ್ತಿರ ಇರೋ ಒಬ್ಬ ರಿಲೇಟಿವ್ ಹೇಗಿರ್ತಾರೆ ಆ ತರ ಇದ್ದವರು ಅವರು. ಅವರು ದಕ್ಷಿಣ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹಿರಿಯರ ಬಗ್ಗೆ ಪುಸ್ತಕಗಳನ್ನ ಮಾಡ್ಲಿಕ್ಕೆ ಆರಂಭಿಸಿದ್ರು. ಸುಮಾರು 400-500 ಪುಸ್ತಕಗಳು ಈ ತನಕ ಪ್ರಕಟವಾಗಿವೆ. ಮೊದಲ ಪುಸ್ತಕ ಅವರು ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಮಾಡಿದ್ರು. ಎರಡನೇ ಪುಸ್ತಕ ಮಾಡುವಾಗ ಅವರ ಸಮಿತಿಯವರು ಒಂದು ಸಲಹೆ ಕೊಟ್ಟರು, ಬಂದಂಜೆ ಗೋವಿಂದಾಚಾರ್ಯರ ಬಗ್ಗೆ ಮಾಡಿ. ಅವರು ವಿದ್ವಾಂಸರು ಮಾತ್ರ ಅಲ್ಲ, ಸಾಹಿತಿಗಳು, ಮತ್ತೆ ಹಳೆಯ ಕಾಲಕ್ಕೆ ಹೊಸ ಕಾಲಕ್ಕೆ ನಡುವಿನ ಒಂದು ಸೇತುವೆ ಅವರು ಅಂತ. ಅವ್ರು ಮಾತಾಡೋ ಕ್ರಮ, ಬರೆಯೋ ಕ್ರಮ ಎಲ್ಲ ಆ ಥರ ಇದೆ ಅಂತ. ಆಗ ಮೊಗಸಾಲೆಯವರು ಅವರ ಕನ್ನಡ ಸಂಘದ ಪದಾಧಿಕಾರಿಗಳ ಜೊತೆಗೆ ಬನ್ನಂಜಿಯವ್ರ ಹತ್ರ ಹೋಗಿ ಕೇಳಿದ್ರಂತೆ, ನಾವು ನಿಮ್ಮ ಬಗ್ಗೆ ಒಂದು ಪುಸ್ತಕ ಮಾಡ್ತೇವೆ ಅಂತ. ಬನ್ನಂಜಿಯವರು ನನ್ನಿಂದ ಈ ಪುಸ್ತಕವನ್ನು ಬರೆಸುವ ಸಲಹೆ ಕೊಟ್ಟರು. ಆಮೇಲೆ ಈ ಪುಸ್ತಕವನ್ನು ಕಾಂತಾವರ ಕನ್ನಡ ಸಂಘದವರು ಅವರ ಸರಣಿಯ ಎರಡನೇ ಪುಸ್ತಕವಾಗಿ ಪ್ರಕಟಿಸಿದರು. ಈ ಪುಸ್ತಕ ಪ್ರಕಟ ಆದ ಸುಮಾರು 15 ವರ್ಷಗಳ ನಂತರ ಬನ್ನಂಜೆ ಗೋವಿಂದಾಚಾರ್ಯರ 80th ಬರ್ತ್ಡೇಯನ್ನು ಅವರ ಮಗಳು ಬೆಂಗಳೂರಿನಲ್ಲಿ ಆಚರಿಸ್ಲಿಕ್ಕೆ ಹೊರಟಾಗ ಗೋವಿಂದಾಚಾರ್ಯರು ನನ್ನನ್ನು ನೆನಪು ಮಾಡಿಕೊಂಡು ನನ್ನ ಹತ್ರ ಮಾತಾಡಿದ್ದು ಮಾತ್ರ ಅಲ್ಲ, ಈ ಪುಸ್ತಕವನ್ನು ನಾವು ಪುನಃ ಪಬ್ಲಿಷ್ ಮಾಡ್ತೇವೆ, ಪರ್ಮಿಷನ್ ಕೊಡು ಅಂತ. ಈ ಪುಸ್ತಕದಲ್ಲಿ ಮೊದಲ ಪುಸ್ತಕದಲ್ಲಿ ಬಿಟ್ಟ ಎರಡೋ ಮೂರೋ ಲೇಖನಗಳನ್ನು ಕೂಡ ಸೇರಿಸಿ ಈ ರೂಪದಲ್ಲಿ ಬನ್ನಂಜೆ ಗೋವಿಂದ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ ಬನ್ನಂಜೆ 80th ಸಂಭ್ರಮ ಅನ್ನುವ ಹೆಸರಲ್ಲಿ ಈ ಪುಸ್ತಕವನ್ನು ರೀಪ್ರಿಂಟ್ ಮಾಡಿ ಆ ದಿನ ಬಂದವರಿಗೆಲ್ಲ ಹಂಚಿದ್ರು. ಗೋವಿಂದಾಚಾರ್ಯರ ಬದುಕನ್ನ ಈ ಕಾಲದವನೊಬ್ಬ ನೋಡಿದಾಗ ಏನು ಕಾಣಿಸುತ್ತೆ ಅನ್ನೋದರ ವಿವರ ಇರುವ ಪುಸ್ತಕ ಇದು. ಗೋವಿಂದಾಚಾರ್ಯ ಎಷ್ಟೋ ಬಾರಿ ತುಂಬ ಚೆನ್ನಾಗಿ ಬರೆದಿದ್ದೀಯ ಅಂತ ನನ್ನ ಪ್ರಶಂಸಿಸಿದ ಮಾತ್ರ ಅಲ್ಲ, ನಾನು ಇದಕ್ಕೆ ಸಂಬಂಧಪಟ್ಟ ಯಾವ ಗೌರವಧನವನ್ನು ಅವರಿಂದಾಗಲಿ ಕಾಂತಾವರ ಕನ್ನಡ ಸಂಘದಿಂದಾಗಲಿ ತಗೊಂಡಿಲ್ಲ. ಆದರೆ ಗೋವಿಂದಾಚಾರ್ಯರು ನನ್ನ ಮಗಳ ಮದುವೆಯ ರಿಸೆಪ್ಷನ್ಗೆ ಬೆಂಗಳೂರಿಗೆ ಬಂದು ಆ ರಿಸೆಪ್ಷನ್ ದಿನ ನನ್ನ ಮಗಳಿಗೊಂದು ರೇಷ್ಮೆ ಸೀರೆ ಕೊಟ್ಟು ಹೋಗಿದ್ದಾರೆ. ನಾವು ಅದನ್ನು ಅವಳು ಉಪಯೋಗಿಸ್ತಿಲ್ಲ, ಹಾಗೆ ಇಟ್ಟಿದ್ದೇವೆ
ಗೋವಿಂದಾಚಾರ್ಯ ಪ್ರಸಾದ ಅಂತ. ನನಗೆ ಗೋವಿಂದಾಚಾರ್ಯರು ಎಷ್ಟೋ ಸಂದರ್ಭದಲ್ಲಿ ನನ್ನನ್ನು ಅವರು ಪ್ರಶಂಸಿಸಿದರು, ಆದರೆ ಈ ಪುಸ್ತಕದ ಬಗ್ಗೆ ಅವರು ಹೇಳಿದ ಮಾತುಗಳೆಲ್ಲ ತುಂಬ ಸಂತೋಷ ಕೊಟ್ಟ ಮಾತುಗಳು. ಖಂಡಿತ ಖಂಡಿತ ಸರ್, ತಾವು ತಾವು ವಿಮರ್ಶಕರಾಗಿ ಕೂಡ ಬಹಳಷ್ಟು ಕೆಲಸ ಮಾಡಿದಿರಿ ಸರ್. ವಿಮರ್ಶೆ ಮಾಡೋದು ಬಹಳ ಕಷ್ಟ, ನಿಷ್ಠೂರವಾಗಿ ಮಾತಾಡಬೇಕು. ಕೆಲವರಿಗೆ ಬೇಸರ ಆಗ್ತದೆ, ಕೆಲವರಿಗೆ ಖುಷಿ ಆಗ್ತದೆ. ಅಂದರೆ ಒಂದು ಒಂದು ವಿಷಯದ ಬಗ್ಗೆ ಮಾತಾಡುವಾಗ ಅದು ಸತ್ಯ ಇದು ಸರಿ ಇದೆ ಸರಿ ಇಲ್ಲ ಅಂತ ಹೇಳುದು ಯಾವುದೇ ವಿಭಾಗದಲ್ಲಿ ಕಷ್ಟವೇ. ಅಂತ ಒಂದು ಕಷ್ಟದ ಕೆಲಸವನ್ನು ತಾವು ಮಾಡಿದ್ದೀರಿ, ಅದು ಕೂಡ ಅದನ್ನು ಕೂಡ ಯಶಸ್ಸು ಗಳಿಸಿದಿರಿ. ಅದ್ರ ಬಗ್ಗೆ ಒಂದೆರಡು ಮಾತಾಡಿಸಿ. ಈಶ್ವರಯ್ಯನವರ ಬಗ್ಗೆ ಹೇಳಿದೆ, ನನ್ನಿಂದ ಮೊದಲು ವಿಮರ್ಶೆಯನ್ನು ಬರ್ಸ್ಲಿಕ್ಕೆ ಆರಂಭಿಸಿದ್ದೇ ಅವರು. ಆಮೇಲೆ ನನ್ನ ಮೊದಲ ವಿಮರ್ಶಾ ಸಂಕಲನವನ್ನು ನಾನು ಅರ್ಪಿಸಿದ ಕೂಡ ಈಶ್ವರಯ್ಯನವರಿಗೆ. ಕಾಲೇಜು ದಿನಗಳಿಂದ ನನ್ನನ್ನು ಗುರುತಿಸಿ ನಿರಂತರವಾಗಿ ಪ್ರೋತ್ಸಾಹಿಸಿ ಬರೆಸಿ ಬಹುಮಾನಿಸಿ ನನ್ನ ವಿಮರ್ಶಾ ಲೇಖನಗಳನ್ನು ತುಷಾರ ಮತ್ತು ಉದಯವಾಣಿ ಪತ್ರಿಕೆಗಳಲ್ಲಿ ಪ್ರಕಟಿಸಿ ನನ್ನ ಮಾರ್ಗಕ್ಕೊಂದು ಕೈದೀಪವಾದ ಶ್ರೀ ಎ ಈಶ್ವರಯ್ಯ ಉದಯವಾಣಿ ಬಳಗ ಇವರಿಗೆ ಈ ಪುಸ್ತಕವನ್ನು ನಾನು ಅರ್ಪಿಸಿದ್ದೆ ಕೂಡ. ಈ ಪುಸ್ತಕದ ಹೆಸರು ಸೃಷ್ಟಿಯ ಮೇಲಣ ಕಣಿ ಅಂತ. ಪ್ರತಿ ವರ್ಷ ಸಾಹಿತ್ಯದ ಯಾವುದೋ ಒಂದು ಪ್ರಕಾರಕ್ಕೆ ಬೆಂಗಳೂರಿನ ಒಂದು ಸಂಘ, ನನಗೆ ಹೆಸರು ನೆನಪಾಗ್ತಾ ಇಲ್ಲ, ಅವರು ಪುರಸ್ಕಾರಗಳನ್ನು ಕೊಡ್ತಾರೆ. ಆ ವರ್ಷ ವಿಮರ್ಶಾ ಲೇಖನಗಳನ್ನು ಆಧರಿಸಿಕೊಂಡು ಈ ಪುಸ್ತಕವನ್ನು ಆಯ್ಕೆ ಮಾಡಿ ಬಹುಮಾನವನ್ನು ಕೂಡ ಕೊಟ್ಟಿದ್ದರು. ಇದರಲ್ಲೆಲ್ಲ ವಿಮರ್ಶೆಗಳ ಬಗ್ಗೆ ಗಂಭೀರವಾದ ಲೇಖನಗಳು ಮತ್ತು ಆಕೃತಿ ಮತ್ತು ಆಶಯ ಎನ್ನುವ ಪುಸ್ತಕದಲ್ಲಿ ನಾನು 2 ವರ್ಷಗಳ ಕಾಲ ಕನ್ನಡಪ್ರಭದಲ್ಲಿ ಬರೆದ ವಿಮರ್ಶೆಗಳು, ಪುಸ್ತಕ ಕಾಲಕ್ಷೇಪ ಅನ್ನುವ ಪುಸ್ತಕದಲ್ಲಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಜಾವಾಣಿಯಿಂದ ಹಿಡಿದು ವಿಶ್ವವಾಣಿಯ ತನಕ ಬೇರೆ ಬೇರೆ ಪತ್ರಿಕೆಗಳಲ್ಲಿ ನಾನು ಬರೆದ ಪುಸ್ತಕ ವಿಮರ್ಶೆಗಳ ಸಂಕಲನ, ಹೀಗೆ ವಿಮರ್ಶಾ ಸಂಕಲನಗಳು ಪ್ರಕಟವಾಗಿವೆ. ವಿಮರ್ಶೆ ಅಂದರೆ ಒಂದು ಪುಸ್ತಕಕ್ಕೆ ಒಂದು ಬಾಗಲಾಗಬೇಕು, ಅದು ಓದುಗನನ್ನು ತಗೊಂಡೋಗಿ ಪುಸ್ತಕದ ತನಕ ಬಿಡಬೇಕು. ಆಮೇಲೆ ಅದರ ಜೊತೆಯಲ್ಲಿ ಈ ಇಂಥ ಪುಸ್ತಕಗಳು ಕನ್ನಡದಲ್ಲಿ ಬೇರೆ ಬಂದಿವೆಯೇ, ಇಂಗ್ಲಿಷ್ನಲ್ಲಿ ಇದೆಯೇ, ಮತ್ತು ಈ ಪುಸ್ತಕಕ್ಕೆ ಏನು ವ್ಯತ್ಯಾಸ ಇರಬಹುದು ಇದೆ ಅನ್ನೋದನ್ನು ಗಮನಕ್ಕೆ ತರಬೇಕು. ಪುಸ್ತಕದ ಕಥೆಯ ಸಾರಾಂಶ ಹೇಳೋದು ವಿಮರ್ಶಕನ ಕೆಲಸ ಅಲ್ಲ. ಮತ್ತೆ ಕಟುವಾದ ಶಬ್ದಗಳಿಂದ ಪುಸ್ತಕಗಳನ್ನು ವಿಮರ್ಶಿಸುವುದು ನನ್ನ ಹವ್ಯಾಸವಲ್ಲ, ನನ್ನ ಜಾಯಮಾನದಲ್ಲಿ ಬರಲಿಲ್ಲ. ನನ್ನದೊಂದು ಥರದ ಸಹೃದಯ ಓದು, ಅದು ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಹೇಳಿದ ಸಹೃದಯನ ಪಾತ್ರವನ್ನು ನಿರ್ವಹಿಸುವ ವಿಮರ್ಶೆ ಮಾತ್ರ ಆ ರೀತಿ ಸರ್. ಆದರೆ ಸರ್, ವಿಮರ್ಶಕರಾಗಿದ್ದರೆ ತಾವು ಕವಿತೆಗಳನ್ನು ಬರೆದಿದ್ರಿ. ಹೌದು ಸರ್, ಆ ಕವಿತೆಗಳ ಬಗ್ಗೆ ಒಂದೆರಡು ಮಾತು ಸರ್, ತಮ್ಮ ಕವಿತೆಗಳ ಬಗ್ಗೆ. ನಾನು ಕಾಲೇಜ್ ದಿವಸಗಳಲ್ಲಿ ಕಾಲೇಜ್ ಮ್ಯಾಗ್ಝಿನ್ನ ಸಂಪಾದಕನಾಗಿದ್ದೆ ಮತ್ತು ಕಾಲೇಜ್ನಲ್ಲಿ ಒಂದು ವಾಲ್ ಮ್ಯಾಗ್ಝಿನ್ ಇತ್ತು, ಆ ವಾಲ್ ಮ್ಯಾಗ್ಝಿನ್ನ ಸಂಪಾದಕನಾಗಿದ್ದೆ. ಆಗ ಏನಾಯ್ತಂದರೆ ಆ ಮ್ಯಾಗ್ಝಿನ್ ನಮ್ಮ ಅವಧಿಯಲ್ಲಿ ನಾವುಡ್ರ ನಾವುಡ್ರ ಮಾರ್ಗದರ್ಶನದಿಂದ ಒಂದು ದ್ವೈಮಾಸಿಕ ಪತ್ರಿಕೆಯನ್ನು ಆರಂಭಿಸಿದ್ವಿ. ನಮಗೆ ಪ್ರಿನ್ಸಿಪಾಲ್ರಾಗಿದ್ದ ಡಾಕ್ಟರ್ ಶಾಂತಾರಾಮ್ ಕಾಲೇಜ್ನಿಂದ ದುಡ್ಡು ಕೊಡೋದಿಲ್ಲ, ನೀವೇ ಏನಾದರೂ ಮಾಡಿ ಫಂಡ್ ಮಾಡೋದಿದ್ರೆ ಆ ಮ್ಯಾಗ್ಝಿನ್ ನಡೆಸಿ ಅಂತ ಹೇಳಿದರು. ನಾವು ಎಲ್ಲ ಮಕ್ಕಳಿಂದ 2-2 ರೂಪಾಯಿ ಕಲೆಕ್ಟ್ ಮಾಡಿ ವರ್ಷದಲ್ಲಿ 4 ಮ್ಯಾಗ್ಝಿನ್ ಅಂದರೆ 5 ಸಂಚಿಕೆಗಳನ್ನು ತಂದ್ವಿ 2 ವರ್ಷಗಳ ಕಾಲ. 2 ವರ್ಷ ನಂತರ ನಾವು ಕಾಲೇಜ್ ಬಿಟ್ಟ ಮೇಲೆ ಆ ಮ್ಯಾಗ್ಝಿನ್ ಬಂದಾಗಿ ಹೋಯಿತು. ಸುಕುಮಾರ್ ಶೆಟ್ಟರು ಮಾಜಿ MLA ಇದಾರಲ್ಲ ಬೈಂದೂರಿನವರು, ಅವರು ನನ್ನ ಜೊತೆಗೆ ಸಂಪಾದಕರಾಗಿದ್ದರು. ಅಂದರೆ ಫಂಡ್ ಎಲ್ಲ ಅರೇಂಜ್ಮೆಂಟ್ ಅವ್ರು ಮಾಡ್ತಾ ಇದ್ರು, ಅವ್ರು ವಿದ್ಯಾರ್ಥಿ ನಾಯಕರು ಕೂಡ ಆಗಿದ್ದರು. ನಾನು ಬರೀ ಸಾಹಿತ್ಯ ವಿಭಾಗದ ಸೆಕ್ರೆಟರಿ ಆಗಿದ್ದೆ. ಆ ಪತ್ರಿಕೆಗಾಗಿ ಕವಿತೆಗಳನ್ನು ನಾನು ಬರಿಬೇಕಾಗಿ ಬಂತು, ಕೆಲವು ಪುಟಗಳನ್ನು ತುಂಬಿಸಬೇಕಾಯಿತು ವಾಲ್ ಮ್ಯಾಗ್ಝಿನ್. ಈ ಕವಿತೆಗಳೆಲ್ಲ ತಕ್ಕೊಂಡು ನನ್ನ ಜೊತೆಗೆ ಮನೇಲಿಟ್ಟೆ. ಸಿಂಡಿಕೇಟ್ ಬ್ಯಾಂಕ್ನ ಕೆಲಸ ಸಿಕ್ಕಿತ್ತು. ನಾನು ದೆಲ್ಲಿಗೆ ಹೋಗುವುದಕ್ಕಿಂತ ಮೊದಲು ಕಾರವಾರ ಮತ್ತು ಪಂಜದಲ್ಲಿ ಕೆಲಸ ಮಾಡ್ತಾ ಇರುವಾಗ MGM ಕಾಲೇಜ್ನಲ್ಲಿರುವ ಗೋವಿಂದ ಪೈ ಅಧ್ಯಯನ ಸಂಸ್ಥೆಯವರು ಪ್ರತಿ ವರ್ಷದ ಹಾಗೆ ಒಂದು ಪ್ರಶಸ್ತಿಗೆ, ಕಡೆಂಗೋಡ್ಲು ಕಾವ್ಯ ಪ್ರಶಸ್ತಿಗೆ ಒಂದು ಅನೌನ್ಸ್ಮೆಂಟ್ ಕೊಟ್ಟರು, ಹಸ್ತಲಿಖಿತ ಕವನ ಸಂಕಲನಗಳನ್ನು ಕಳಿಸಿ ಅಂತ. ನನಗೆ ಕಳಿಸ್ಬೇಕು ಅಂತ ಒಂದು ಆಲೋಚನೆ ಬಂತು. ನಾನು 3 ವರ್ಷಗಳ ಕಾಲ ಬೇರೆ ಬೇರೆ ಸಂಕಲನಗಳನ್ನು ಕಳಿಸಿದೆ, ಎಲ್ಲ ಕವಿತೆಗಳು ಕಾಲೇಜ್ ದಿನಗಳಲ್ಲಿ ಬರೆದ ಕವಿತೆಗಳು, ಪ್ರಶಸ್ತಿ ಬರಲಿಲ್ಲ. 4ನೇ ವರ್ಷ ನಾನು ನನ್ನ ಹೆಸರನ್ನು ಹಾಕದೆ ರಮೇಶ ಪಂಜ ಅನ್ನುವ ಹೆಸರಲ್ಲಿ ಒಂದು ಕವನ ಸಂಕಲನ ಕಳಿಸಿಕೊಟ್ಟೆ. ಆ ಕವನ ಸಂಕಲನಕ್ಕೆ ಅದು ಹೇಗೆ ಯಾವ ಪುಣ್ಯಾತ್ಮನ ಮಾರ್ಕೊಟ್ರು ಪ್ರಶಸ್ತಿ ಬಂತು. ಮೊದಲ ಕವನ ಸಂಕಲನ ಜರಾಸಂದ ಕಡೆಂಗೋಡ್ಲು ಕಾವ್ಯ ಪ್ರಶಸ್ತಿ ಬಂದದ್ದು 1987 87ರಿಂದ 18 ವರ್ಷಗಳ ನಂತರ 2005ರಲ್ಲಿ ಉಳಿದ ಕವನಗಳ ಸಂಕಲನವನ್ನು ಮಾಡಿ ನಾನಾಗ ದೆಲ್ಲಿಯಿಂದ ಇಲ್ಲಿಗೆ ಬಂದದ್ದಷ್ಟೇ. ಉಡುಪಿಗೆ ಬಂದೆ, ದೆಹಲಿಯಿಂದ ದೇಶದ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡಿ ಹೈದರಾಬಾದ್ನಲ್ಲಿ, ಮುಂಬೈಯಲ್ಲಿ, ದೆಲ್ಲಿಯಲ್ಲಿ ಕೆಲಸ ಮಾಡಿ ಇಲ್ಲಿಗೆ ಬಂದ ನಂತರ ಅಲ್ಲಿಯ ತನಕದ ಕವಿತೆಗಳನ್ನು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂದ ಕವಿತೆಗಳ ಒಂದು ಸಂಕಲನವನ್ನು ತಯಾರು ಮಾಡಿ
ಕಳಿಸಿದೆ, ಅದಕ್ಕೆ ಮುದ್ರಣ ಕಾವ್ಯ ಪ್ರಶಸ್ತಿ ಬಂತು. ಆಮೇಲೆ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ನಾನು ಜಡ್ಜ್ ಆಗಿ ಈ ಕವನ ಸಂಕಲನಗಳೆಲ್ಲ ನನ್ನ ಬಳಿ ಮಾರ್ಕ್ ಹಾಕ್ಲಿಕ್ಕೆ ಆರಂಭವಾದ ನಂತರ ನಾನು ಕವಿತೆ ಬರೆಯೋದನ್ನು ಬಹುತೇಕ ನಿಲ್ಲಿಸಿಯೇ ಬಿಟ್ಟಿದ್ದೇನೆ. ಬರಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ಒಂದು ಹೊಸ ತಲೆಮಾರಿನ ಕವಿತೆ ಕವಿಗಳ ಬಗ್ಗೆ ಕ್ಷಮಿಸಿ ನನ್ನನ್ನು, ನನಗೊಂದು ಭ್ರಮನಿರಸನ ಉಂಟಾಯಿತು. ಎರಡನೇದಾಗಿ ನನ್ನ ಒಲವು ಹೆಚ್ಚಾಗಿ ನವೋದಯದಿಂದ ನವೀಯಕ್ಕೆ ಬದಲಾವಣೆ ಆಗ್ತಾ ಇರುವ ಕಾಲದ ಕವಿತೆಗಳ ಬಗ್ಗೆ ಇದ್ದುದರಿಂದ ಈಗಿನ ಕವಿತೆಗಳು ನನಗಷ್ಟಾಗಿ ರುಚಿಸಲಿಲ್ಲ. ಆ ಥರದ ಕವಿತೆ ಬರೆಯೋದು ನನ್ನಿಂದ ಸಾಧ್ಯ ಆಗಲಿಲ್ಲ, ಮತ್ತು ನಾನು ಕವಿತೆಗಳನ್ನು ಬರಲಿಲ್ಲ. ಹೌದು ಸರ್, ತಾವು ತಮ್ಮ ಹತ್ರ ತಾವು ಹಿರಿಯ ಕವಿಗಳು ಸಾಹಿತಿಗಳು, ಅದೇ ತಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೇನೆ ಸರ್. ಹಿಂದಿನ ಸಾಹಿತಿಗಳಿಗೂ ಈಗಿನ, ಈಗ ನೀವು ಹೇಳಿದಷ್ಟೇ ಈಗಿನ ಸಾಹಿತಿಗಳಿಗೂ ನೀವು ಕಂಡಂತಿರುವಂಥ ವ್ಯತ್ಯಾಸಗಳು ಏನಿದೆ ಸರ್? ಅಂದರೆ ಯಾವ ರೀತಿಯ ಹಿಂದಿನವರು ಹೇಗಿದ್ದರು ಈಗಿನವರು ಹೇಗೆ, ನೀವು ಎರಡು ತಲೆಮಾರು ನೋಡಿದವರು, ಈಗ ನೀವು ಹೇಳಿದಷ್ಟೇ ಒಂದು ಮಾತು ವಿಮರ್ಶಕರಾಗಿ ನೀವು ಹೇಳಿದರೆ ಏನು ಹೇಳಿ ನಮಗೆ? ಈಗ ಕೂಡ ಹಿಂದಿನ ಸಾಹಿತಿಗಳ ಬಗ್ಗೆ ಹೇಳಿದರೆ ನಾವು ಮೊದಲು ಹೇಳೋದು ಅವರ ಸೌಜನ್ಯದ ಬಗ್ಗೆ, ಸಹೃದಯತೆಯ ಬಗ್ಗೆ. ನಾ ಪೂತಿನರನ್ನ ಬಹಳ ಹತ್ತಿರದಿಂದ ನೋಡಿದ್ದೇನೆ, ಗೋಕಾಕರನ್ನ ಹತ್ತಿರದಿಂದ ನೋಡಿದ್ದೇನೆ. ಆಮೇಲೆ ವಿಮರ್ಶಕರಲ್ಲಿ ಕೂಡ ಎಷ್ಟೋ ಜನ ಹಳೆಯ ತಲೆಮಾರಿನ ವಿಮರ್ಶಕರನ್ನ ಬಹಳ ಅಂದ್ರೆ ಬಹಳ ಹತ್ತಿರದಿಂದ ನೋಡಿದ್ದೇನೆ. ನಾನು ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಸುಮಾರು 7-8 ವರ್ಷ ಬದುಕಿದಾಗ ಮನೆಯ ಹತ್ತಿರದಲ್ಲಿಯೇ ವಿದ್ವಾಂಸರಿದ್ರು, ಅವ್ರನ್ನೆಲ್ಲ ನೋಡಿದ್ದೇನೆ. ಅವರಿಗೆಲ್ಲ ನಾವು ಏನ್ ಬರೆದ್ರು ಕೂಡ ಅದರ ಬಗ್ಗೆ ಆಸಕ್ತಿ ಇರ್ತಾ ಇತ್ತು. ಹೌದೌದು. ಮತ್ತೆ ಅವರು ಅವರ ಓದ್ ಅನ್ನುವುದು ಲೇಖಕನಿಗೆ ಅವ್ರು ಕೊಡುವ ಪ್ರತಿಕ್ರಿಯೆ ಅನ್ನುವಂತಹದ್ದು ನಮ್ಮ ಜ್ಞಾನವನ್ನ ಮತ್ತು ಓದನ್ನ ವರ್ಧಿಸುವಂತಹದ್ದಾಗಿತ್ತು. ಹೌದು. ಆದ್ರೆ ಇವತ್ತೇನಾಗಿದೆ ಅಂದ್ರೆ ವಿಮರ್ಶೆ ಬಗ್ಗೆ ನಾನು ಮಾತಾಡೋದು, ನಾನು ಇವತ್ತು ಕೂಡ ವಿಮರ್ಶೆ ಬರೆಯೋದ್ರಿಂದ ಲೇಖಕರ ಬಗ್ಗೆ ಸಾಹಿತ್ಯದ ಬಗ್ಗೆ ಓದುವಾಗ ಎಲ್ಲ ಅವ್ರು ಯಾಕಾಗಿ ಬರೀತಾ ಇದ್ದಾರೆ, ಓದುಗರನ್ನ ಮುಟ್ಲಿಕ್ಕಾಗಿ ಬರಿತಾ ಇದ್ದಾರ ಅಥವಾ ವಿಮರ್ಶಕರನ್ನ ಸಂತೋಷ ಪಡಿಸ್ಲಿಕ್ಕೋಸ್ಕರ ಬರಿತಾ ಇದ್ದಾರೆ? ಓದುಗರಿಗೆ ಮುಟ್ಟಬೇಕು ಅನ್ನೋ ಕಾರಣದಿಂದ ಬರೆಯೋದಿದ್ರೆ ಆ ಓದು ಸುಲಲಿತವಾಗಿರ್ಬೇಕು. ಸುಲಲಿತವಾದ ಬರವಣಿಗೆ ಇವತ್ತು ಕಾಣೆಯಾಗಿದೆ. ಮತ್ತು ಸಹೃದಯತೆ ಅನ್ನುವುದು ಹಿರಿಯ ಬರಹಗಾರರಲ್ಲಿ, ಇವತ್ತಿನ ಹಿರಿಯ ಬರಹಗಾರರಲ್ಲಿ ಕಡಿಮೆಯಾಗಿದೆ. ಇದಕ್ಕೆ ಎಕ್ಸೆಪ್ಷನ್ ಇಲ್ಲ ಅಂತಲ್ಲ, ಎಕ್ಸೆಪ್ಷನ್ ಇದೆ. ಇವತ್ತು ಕೂಡ ನಾನು ಸುಬ್ರಾಯಿ ಚೊಕ್ಕಾಡಿ ಅವ್ರನ್ನ ಹೇಳ್ತೇನೆ, ಮೊಗಸಾಲೆ ಅವ್ರನ್ನ ಹೇಳ್ತೇನೆ, ಅಥವಾ ಬೇರೆ ಬೇರೆ ಲೇಖಕರೆಲ್ಲ ಇದ್ದಾರೆ, ಅವರೆಲ್ಲ ಇವತ್ತು ಕೂಡ ಹಳೆಯ ತಲೆಮಾರಿನ ಸಂಸ್ಕಾರವನ್ನು ನಮ್ಮವರೇ ತಗೊಂಬಂದವರಿದ್ದಾರೆ. ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸ್ತಾರೆ, ನಮ್ಮ ನಾವು ಬರೆದದನ್ನ ಓದ್ತಾರೆ, ತಮ್ಮ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಆದರೆ ಕೆಲವು ವಿದ್ವಾಂಸರಿದ್ದಾರೆ, ಪುಸ್ತಕ ಕಳಿಸಿದ್ರೆ ಆ ಪುಸ್ತಕವನ್ನು ಓದುವವರು ಇಲ್ಲ, ಪುಸ್ತಕದ ಬಗ್ಗೆ ಪ್ರತಿಕ್ರಿಯೆ ಇಲ್ಲ. ನೀವು ಡಾಕ್ಟರ್ ಶಾಂತಾರಾಮ್ ಸ್ವಾಮಿಯಾಗಿ ಅವ್ರ ಬಗ್ಗೆ ಕೇಳಿರ್ಬೋದು. ಕನ್ನಡದ ಅತ್ಯುತ್ತಮ ಸಣ್ಣ ಕಥೆಗಾರರಲ್ಲಿ ಒಬ್ಬರು, 1000ಕ್ಕೂ ಹೆಚ್ಚು ಕಥೆಗಳನ್ನು ಬರೆದವರು. ಅವರು ಅಮೆರಿಕದಲ್ಲಿ ಪ್ರೊಫೆಸರ್ ಆಗಿದ್ದವರು ಉಡುಪಿಗೆ ಬಂದು ವಲಸೆ ನಿಂತು ನಾನು ಇಲ್ಲಿ ಕನ್ನಡವನ್ನ ಹಬ್ಬಿಸ್ತೇನೆ ಅಂತ ಸ್ಟಾರ್ಟ್, ಕನ್ನಡದ ಬಗ್ಗೆ ಆಸಕ್ತಿಯನ್ನು, ಹೊಸ ತಲೆಮಾರಿನಲ್ಲಿ ಕನ್ನಡದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸ್ತೇನೆ ಅಂತ ಹೇಳಿ ಅವರು ಬರೆದ ಪುಸ್ತಕಗಳನ್ನು ಉಚಿತವಾಗಿ ಎಲ್ಲರಿಗೂ ಹಂಚಲಿಕ್ಕೆ ಶುರು ಮಾಡಿದರು, ಕಳಿಸಿಕೊಟ್ರು ವಿದ್ವಾಂಸರಿಗೆಲ್ಲ. ಯಾರೂ ಒಂದೇ ಒಂದು ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಬೆಂಗಳೂರು ಬೇಸಡು ವಿಮರ್ಶಕರಿದ್ದಾರಲ್ಲ, ಒಂದೇ ಒಂದು ವಿಮರ್ಶಾ ಲೇಖನದಲ್ಲಿ ಕೂಡ ಶಾಂತಾರಾಮ ಸ್ವಾಮಿಯಾಜಿಯ ಕಥೆಗಳ ಬಗ್ಗೆ ಬರಲಿಲ್ಲ. ಅಷ್ಟು ಅವಗಣನೆಗೆ ಗುರಿಯಾಗುವಂತ ಸಣ್ಣ ಕಥೆಗಾರ ಅಲ್ಲ ಅವರು, ಕನ್ನಡದ ಶ್ರೇಷ್ಠ ಕಥೆಗಾರರಲ್ಲಿ ಒಬ್ಬರಾಗಿದ್ದರು ಅವರು. ಯಾಕೆ ಅವರ ಬಗ್ಗೆ ಯಾವ ವಿಮರ್ಶಕರೂ ಬರಲಿಲ್ಲ? ಯಾಕೆ ಕನ್ನಡ ಸಣ್ಣ ಕಥೆಯ ಇತಿಹಾಸವನ್ನು ಬರೆಯುವವರು ಸೋಮಯಾಜಿಯವರ ಕಥೆಗಳನ್ನ ಒಂದು ಮೈಲಿಗಲ್ಲು ಅಂತ ತಕೊಳ್ಳಿಲ್ಲ, ಲೆಕ್ಕಕ್ಕೆ ತಕೊಳ್ಳಿಲ್ಲ. ಇದರಿಂದ ಏನಾಯ್ತು ಅಂದ್ರೆ ಶಾಂತಾರಾಮ ಸೋಮಯಾಜಿ ಒಂದು ಭ್ರಮನಿರಸನಕ್ಕೊಳಗಾಗಿ ಬರೆಯುವುದನ್ನೇ ನಿಲ್ಲಿಸಿಬಿಟ್ರು. ಒಬ್ಬ ಕಥೆಗಾರ ಈ ರೀತಿಯಲ್ಲಿ ಪ್ರಿಮೆಚೂರ್ ಆಗಿ ಬರವಣಿಗೆಯನ್ನು ನಿಲ್ಲಿಸಿದ್ದಿದೆಯಲ್ಲ, ಅದಕ್ಕೆ ಅದೇ ಹೊಸ ತಲೆಮಾರಿನ ವಿಮರ್ಶಕರು ಮತ್ತು ಲೇಖಕರು ಹೇಗಿದ್ದಾರೆ ಅಂತ ಹೇಳಲಿಕ್ಕೆ ಒಂದು ಸಾಂಕೇತಿಕ ಸ್ವರೂಪ ಅಷ್ಟೆ. ಸಾಂಕೇತಿಕವಾಗಿ ನಾನು ಹೇಳೋದಷ್ಟೇ ಶಾಂತಾರಾಮ ಸ್ವಾಮಿಯಾಜಿಯವರ ಬರಹ. ಖಂಡಿತ ಖಂಡಿತ ಸರ್, ಅಂದರೆ ಅದು ಅವ್ರನ್ನ ಗುರುತಿಸಿಲ್ಲ ಯಾರು, ಗುರುತಿಸಲಿಕ್ಕೆ ಕಮ್ಮಿ ಆಗ್ತದೆ. ಅವ್ರು ಇವತ್ತು ಉಡುಪಿಯಲ್ಲಿ ಇದ್ದಾರೆ, ಸಾಹಿತ್ಯದ ಬಗ್ಗೆ ಮಾತು ಕೂಡ ಹೇಳೋದಿಲ್ಲ. ನೀವು ಎಲ್ಲ ಸಿಕ್ಕಿ ರಸ್ತೆಯಲ್ಲಿ ಸಿಕ್ಕಿದ್ರೆ ಬೇರೆ ಎಲ್ಲ ಅವ್ರ ಮಕ್ಕಳ ಬಗ್ಗೆ ಮಾತಾಡ್ತಾರೆ, ಅಥವಾ ಅವರು ಒಂದು 4-5 ಬಡ ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡು ಅವ್ರಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ, ಸಾಹಿತ್ಯದ ಬಗ್ಗೆ ಮಾತಾಡೋಲ್ಲ. ಅದಕ್ಕೆ ಕಾರಣ ಯಾರು? ಅದೇ ಆ ಥರದ ಭ್ರಮನಿರಸನ ಇದೆಯಲ್ಲ, ಅದೇ ಇವತ್ತಿನ ಕಥೆಗಾರರು ಹೇಗಿದ್ದಾರೆ, ಇವತ್ತಿನ ಓದುಗರು ಹೇಗಿದ್ದಾರೆ, ಇವತ್ತಿನ ವಿಮರ್ಶಕರು ಹೇಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಸಾಕ್ಷಿ, ಖಂಡಿತ ಸರ್, ಖಂಡಿತ. ಅದೇ ಸರ್, ತಮ್ಮ ಹತ್ರ ಕಳೆದ 1 ಗಂಟೆಗಳ ಕಾಲ ನಾವು ಮಾತಾಡ್ತಿದ್ವಿ, ಬಹಳ ಖುಷಿಯಾಯಿತು ಮಾತಾಡ್ತಾ. ಅಂದರೆ ಬಹಳಷ್ಟು ವಿಷಯಗಳು ತಿಳಿಯಪಟ್ಟು, ತಮ್ಮ ವೃತ್ತಿಯ ಅನುಭವ ಇರ್ಬೋದು, ಸಾಹಿತ್ಯ ಅನುಭವ, ಎಲ್ಲ ಅನುಭವವನ್ನು ಒಟ್ಟು ಸೇರಿಸಿ ಒಂದು ಮಾತುಕತೆ ನಾವು ಇಂದ ಆಡಿದ್ವಿ. ಕಲಾಂತರಂಗ ತಮ್ಮ ಅಂತರಂಗದ ಮಾತನ್ನು ಆಡಿದ್ರು ತಾವು ವೀಕ್ಷಿಸ್ತಿರುವಂಥ ವೀಕ್ಷಕರಿಗೆ
ನಮ್ಮ ಚಾನೆಲ್ ವೀಕ್ಷಿಸುವ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಕೊನೆಯದಾಗಿ? ವೀಕ್ಷಕರಲ್ಲಿ ಒಂದು ಒಂದು ಮುಖ್ಯ ಎರಡು ವಿನಂತಿ ಇದೆ. ಮೊದಲನೆಯದು ಬಹಳ ಮುಖ್ಯವಾದದ್ದು, ಓದಿ, ಕನ್ನಡದಲ್ಲಿ ಓದಿ, ಕನ್ನಡದಲ್ಲಿ ಬರುವ ಪುಸ್ತಕಗಳನ್ನು ಕೊಂಡು ಓದಿ. ಆಮೇಲೆ ಎರಡನೆಯದು ಬೇರೆ ಭಾಷೆಯಲ್ಲಿ ಬರುವ ಲೇಖನಗಳನ್ನು, ಕಥೆಗಳನ್ನು, ಕಾದಂಬರಿಗಳನ್ನು ಕೂಡ ಓದಿ. ಅವುಗಳನ್ನು ಪರಸ್ಪರ ಹೋಲಿಸಿ ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ ಕನ್ನಡದಲ್ಲಿ ಎಂಥ ಶ್ರೀಮಂತ ಸಾಹಿತ್ಯ ಬಂದಿದೆ ಅಂತ. ಮುಖ್ಯವಾಗಿ ಈ ಪರಿಸರದಲ್ಲಿರುವ ಓದುಗಳು ನನ್ನ ವಿನಮ್ರ ವಿನಂತಿ ಕಾರಂತರನ್ನು ಮತ್ತೆ ಮತ್ತೆ ಓದಿ. ಶಿವರಾಮ ಕಾರಂತರನ್ನು ಓದಿದರೆ ನಾವು ಇವತ್ತು ಏನು ಕಳ್ಕೊಂಡಿದ್ದೀವಿ, ಸಾಹಿತ್ಯದಲ್ಲಿ ಮಾತ್ರ ಅಲ್ಲ ಬದುಕಲ್ಲಿ ಕೂಡ. ಅವರ ಮರಳಿ ಮಣ್ಣಿಗೆ ಅನ್ನೋ ಕಾದಂಬರಿ ಇದೆಯಲ್ಲ, ಅದೊಂದು ಕಾದಂಬರಿ ಮಾತ್ರ ಅಲ್ಲ, ಅದು ಗ್ಲೋಬಲೈಸೇಷನ್ ಇದೆಯಲ್ಲ, ಆ ಗ್ಲೋಬಲೈಸೇಷನಿಂದ ನಮ್ಮ ತಲೆಮಾರು ಏನನ್ನೆಲ್ಲ ಕಳ್ಕೊಳ್ತದೆ ಅನ್ನೋದನ್ನು ಸುಮಾರು 60 ವರ್ಷಗಳ ಹಿಂದೆ ಓದುಗರ ಗಮನಕ್ಕೆ ತಂದುಕೊಟ್ಟಂಥ ಕಾದಂಬರಿ. ಅದನ್ನು ಓದಿ. ಪುಸ್ತಕಗಳನ್ನು ಓದ್ತಾ ಹೋದಾಗೆ ಎರಡು ಲಾಭ ಇದೆ. ಒಂದು, ನಿಮ್ಮ ಜ್ಞಾನವೃದ್ಧಿ ಆಗತ್ತೆ. ಎರಡನೇದಾಗಿ ಬದುಕಿನ ಬಗ್ಗೆ ನಿಮ್ಮಲ್ಲಿ ಉತ್ಸಾಹ ಮೂಡಿಕೊಳ್ಳುತ್ತೆ. ನಾನು ಅಂಡಮಾನ್ನಲ್ಲಿ ಸುಮಾರು 1.5 ವರ್ಷ ಕಾಲ ಒಬ್ಬನೇ ಇದ್ದೆ, ಕುಟುಂಬ ಇರಲಿಲ್ಲ, ಒಬ್ಬನೇ ಇದ್ದೆ. ನನಗೆ ಯಾವ ರೀತಿಯ ಮಾನಸಿಕ ತಲ್ಲಣವೂ ಉಂಟಾಗದ ಹಾಗೆ ನನ್ನನ್ನು ಕಾಪಾಡಿದ್ದು ಕನ್ನಡ ಪುಸ್ತಕಗಳು. ಪುಸ್ತಕಗಳನ್ನು ತಗೊಂಡೋಗಿ ರಾಶಿ ಹಾಕ್ಕೊಂಡು ಓದ್ತಾ ಕೂತ್ಕೊಂಡಿದ್ದೆ. ಈ ಓದಿದೆಯಲ್ಲ ಅದು ನಿಮಗೆ ಉಲ್ಲಾಸವನ್ನು ಕೊಡುತ್ತೆ, ಓದಿದೆಯಲ್ಲ ಅದು ನಿಮಗೆ ವಿದ್ಯೆಯನ್ನು ಕೊಡುತ್ತೆ, ಓದಿದೆಯಲ್ಲ ಅದು ನಿಮ್ಮನ್ನು ಬದುಕಿನ ಕಡೆಗೆ ಸಂತೋಷದಿಂದ ನೋಡೋ ಹಾಗೆ ಮಾಡುತ್ತೆ. ಈ ಸಂತೋಷ ಇದೆಯಲ್ಲ ಅದು ಬದುಕಿನ ಗುರಿ. ನೀವು ಯಾಕೆ ದುಡ್ಡು ಸಂಪಾದನೆ ಮಾಡ್ತೀರಿ ಸಂತೋಷಕ್ಕಾಗಿ? ನೀವು ಯಾಕೆ ಬೇರೆಯವ್ರ ಹತ್ರ ಮಾತಾಡ್ತೀರಿ ಸಂತೋಷಕ್ಕಾಗಿ? ಆ ಎಲ್ಲ ಸಂತೋಷಕ್ಕಿಂತ ದೊಡ್ಡ ಸಂತೋಷ ಓದು. ಓದಲ್ಲಿ ಇದೆ ನೋಡಿ, ನೀವು ಓದ್ತಾ ಹೋದಾಗೆ ಅದು ನಿಮ್ಮ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಅದು ಒಂದು ಮಾತಿನ ಸಾಧ್ಯ ಇಲ್ಲ, ಒಂದು ಪುಸ್ತಕ ಓದಿ ಬರಲಿಕ್ಕೆ ಸಾಧ್ಯ ಇಲ್ಲ. ಓದ್ತಾ ಹೋಗಬೇಕು, ಓದ್ತಾ ಹೋದಾಗ ಅದು ಬೆಳೀತಾ ಹೋಗುತ್ತೆ. ಓದಿಗೆ ವಯಸ್ಸನ್ನುವ ಒಂದು ಮಿತಿ ಇಲ್ಲ, ಯಾವ ವಯಸ್ಸಿನವರು ಓದ್ಬೋದು. ನನ್ನ ಅಮ್ಮ ತನ್ನ ತೀರಿ ಹೋಗುವ ಸುಮಾರು 10-12 ದಿನಗಳ ಮೊದಲು ನನ್ನ ಹತ್ರ ಕನ್ನಡ ಕಾದಂಬರಿಗಳನ್ನು ತಂದುಕೊಡ್ಲಿಕ್ಕೆ ಹೇಳಿದ್ಲು, ನಾನು ತಗೊಂಡೋಗಿ ಕೊಟ್ಟಿದ್ದೆ. 10-12 ದಿನಗಳ ನಂತರ ಅವ್ಳು ತೀರಿ ಹೋದ್ಲು. ಬದುಕು ಅನ್ನೋದು ಶಾಶ್ವತ ಅಲ್ಲ, ಆದರೆ ಆ ಹೋಗುವ ಸಮಯದಲ್ಲಿ ಕೂಡ ಅವಳ ಮನಸ್ಸಿನಲ್ಲಿ ಒಂದು ಸಮಾಧಾನ, ಒಂದು ಸಂತೋಷ, ಮತ್ತು ಅಲ್ಲಿ ತಮ್ಮ ಸುತ್ತಮುತ್ತ ಇರುವವರನ್ನ ಖುಷಿಯಿಂದ ನೋಡುವಂತಹ ಒಂದು ವಾತಾವರಣವನ್ನು ಕಲ್ಪಿಸಿಕೊಡುವುದು ಓದು. ಒಳ್ಳೆಯ ಓದು, ಓದಿ ಖಂಡಿತ. ಓದಿದಾಗ ನಮಗೆ ಎಲ್ಲ ತಿಳಿಯುತ್ತದೆ, ನಾವು ಪ್ರಬುದ್ಧರಾಗ್ತಾ ಹೋಗ್ತೇವೆ, ಎಲ್ಲವನ್ನ ಒಳ್ಳೆ ರೀತಿಯಲ್ಲಿ ಸ್ವೀಕರಿಸ್ತೇವೆ ನಾವು. ಕೆಟ್ಟದು ಸುಖ ದುಃಖ ಎಲ್ಲ ಸಮಾನವಾಗಿ ಸ್ವೀಕರಿಸ್ತಾ ಹೋಗ್ತೇವೆ. ಅಂದ್ರೆ ವಿಚಾರ ನಮಗೆ ತಿಳಿದಾಗ ಸುಲಭ ಆಗ್ತದೆ, ಬದುಕಲಿಕ್ಕೆ ಸುಲಭ. ನಿಜವಾಗಿ ನೀವು ಉತ್ತಮವಾದ ಮಾತಾಡಿದಿರಿ. ಒಬ್ಬರೇ ಇದ್ದಾಗ ನೀವು ಓದಿ ಓದಿ ಕನ್ನಡ ಬುಕ್ಗಳನ್ನ ಓದಿ 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 ಅಂದ್ರೆ ನಿಮಗೆ ಆಗ ಬೇಸರ, ಖಂಡಿತವಾಗಿ ಬೇಸರ. ಅಂದಿನ ಪರಿಸರ ನಿಮಗೆ ಏಕಾಂಗಿತನ ಕಾಡ್ಲಿಕ್ಕೆ ಬಿಡಲಿಲ್ಲ ತಮ್ಮ ಪುಸ್ತಕ. ಅದೇ ರೀತಿ ತಾವು ತಾಯಿಯ ವಿಷಯ ಮಾತಾಡ್ತಾ ಭಾವುಕರಾದ್ರಿ, ಬಹಳ ಅದು ಒಂದು ಸೆಂಟಿಮೆಂಟ್ ನಿಜವಾಗಿ. ಅದು ಅವರು ನಿಧನರಾಗುವ 12 ದಿನ ಮುಂಚೆ ಓದಿದ್ರಂದ್ರೆ ನಿಜವಾಗಿ ಗ್ರೇಟ್ ಸರ್, ನಿಜವಾಗಿ ಬಹಳ ಖುಷಿಯಾಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ಕಳೆದ 1 ಗಂಟೆಗಳ ಕಾಲ ತಮ್ಮೊಂದಿಗೆ ಮಾತಾಡ್ತಿದ್ವಿ. ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದ ತಿಳಿಸಿರಿ ಸರ್. ನಮಸ್ಕಾರ, ಧನ್ಯವಾದ. ವೀಕ್ಷಕರೇ, ಇಂದು ನಮ್ಮೊಂದಿಗೆ ಇದ್ದವರು ರಮೇಶ್ ಭಟ್ ಬೆಳಗೋಡ್ ಅವರು. ಅವರೊಂದಿಗೆ ಮಾತಾಡಿದ್ವಿ, ಅವರ ಮನದ ವಿಷಯವನ್ನು ನಾವು ತಿಳ್ಕೊಂಡ್ವಿ. ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂ ಕಾರ್ಯಕ್ರಮ. ನಮಸ್ಕಾರ.